Just a click away, international furniture, unbeatable price. Visit a Royal Oak store today. Yadvi, what will you have for lunch? Mom, I am very hungry after eating dosa. Can you make dosa for me? You don't have dosa, can you make something idli dosa batter in the fridge. Ho sari. ही बिजी लाइफ के प्रिजर्वेटिव रहिता मने ये रुचियन तिरुवाय नैचुट हागु दोसा ब्याटर ವೈಲ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಸಪೋರ್ಟೆಡ್ ಬಾಯ್ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಈ ಬಂಧನದ ಈ ಹೊಸ ಸಂಚಿಕೆಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಆತ್ಮೀಯರೇ ನಮ್ಮ ಈ ಬಂಧನದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಧದ ಸ್ತರಗಳಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ವೃತ್ತಿಯನ್ನು ಮಾಡುತ್ತಿರುವಂಥ ಅದಕ್ಕಿಂತ ಮೇಲಾಗಿ ದಾಂಪತ್ಯ ಜೀವನವನ್ನು ಬಹಳ ಅನ್ಯೋನ್ಯವಾಗಿ ಬಾಳುವಂತಹ ದಂಪತಿಗಳ ಕತೆಯನ್ನು ಅವರ ನೆನಪಿನ ಬುತ್ತಿಯನ್ನು ನಮ್ಮ ಮುಂದೆ ಅನಾವರಣ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶ ಇವತ್ತು ಒಂದು ಹೊಸ ಜೋಡಿ ಇಲ್ಲಿ ಬಂದಿದೆ ಈ ಜೋಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಜೋಡಿಯಾಗಿದೆ ಅವರು ಉಡುಪಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸಹಾಯಕಿಯಾಗಿ ಬಡ್ತಿ ಪಡೆದು ಮೇಲ್ಸ್ತರದಲ್ಲಿದ್ದಾರೆ ಅದು ಅವರ ವೃತ್ತಿ ಪ್ರವೃತ್ತಿಯಲ್ಲಿ ಆಕೆಯ ಓರ್ವ ಸಾಹಿತಿ ಕವಿ ಸಂಘಟಕಿ ಮೇಲಾಗಿ ಉತ್ತಮ ಕಾರ್ಯಕ್ರಮ ನಿರೂಪಕಿ ಅವರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಂದ ರಾಜ್ಯ ಪ್ರಶಸ್ತಿಯನ್ನು ಛಾಯಾಗ್ರಹಣದಲ್ಲಿ ಪಡೆದಿರ್ತಾರೆ ಮೇಲಾಗಿ ಫೋಟೋಗ್ರಫಿ ಅಸೋಸಿಯೇಷನ್ನ ವಿವಿಧ ಹುದ್ದೆಗಳಲ್ಲಿ ಅಲಂಕೃತರವಾಗಿ ಕೇವಲ ಅಲಂಕೃತಗೋಸ್ಕರ ಹುದ್ದೆಯನ್ನು ಸ್ವೀಕಾರ ಮಾಡದೆ ಎಸೋಸಿಯೇಷನ್ನಲ್ಲಿ ದುಡಿಯುವಂಥ ಪ್ರತಿಯೊಬ್ಬ ಛಾಯಾಚಿತ್ರ ಫೋಟೋಗ್ರಾಫರ್ನವರಿಗೆ ಅವರ ಬದುಕಿಗೆ ಸಹಾಯವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೇಲಾಗಿ ಒಬ್ಬ ಪತ್ರಕರ್ತ ಮಾಧ್ಯಮ ಮಿತ್ರ ಈ ನಮ್ಮ ದೈಜ್ ವರ್ಲ್ಡ್ನ ಮಾಧ್ಯಮದಲ್ಲಿ ಇವರಿದ್ದಾರೆ ಪ್ರಸ್ತುತ ವಿಜಯವಾಣಿಗೆ ಚಾಯಿತ್ರಿ ಚಿತ್ರಕಾರಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅವರನ್ನು ಅವರ ನೆನಪಿನ ಬುತ್ತಿಯನ್ನು ಅನಾವರಣಗೊಳಿಸುವ ಬನ್ನಿ ಅವರ ತರ ಮದುವ ಇನ್ನಪ್ಪ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ತೆ ಸರ್ ರಾಜ್ಯಪಾಲರ ಕೈಯಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ನಿಮ್ಮನ್ನು ಅಷ್ಟು ಮೇಲಕ್ಕಿಡುವಾಗ ಇವರನ್ನು ಇಷ್ಟು ಕೆಳಕೆ ಹಾಕಲಿಕ್ಕಾಗೋಲ್ಲ ಯಾಕೆಂದರೆ ಅವರು ದೂರದರ್ಶನದಲ್ಲಿ ಕಾರ್ಯಕ್ರಮ ನಿರೂಪಿ ನಿರೂಪಕಿಯಾದವರು ಅನೇಕ ಸಂಘಟನೆಗಳಲ್ಲಿ ಕಾರ್ಯದರ್ಶಿಯಾದವರು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಾ ಕಾರ್ಯದರ್ಶಿಯಾದವರು ಎಷ್ಟೋ ಪುಸ್ತಕಗಳಿಗೆ ಸಂಪಾದಕಿಯಾದವರು ಮೇಲಾಗಿ ಕೋಟಿಗಟ್ಟಲೆ ಅವರಲ್ಲಿ ಖಾಲಿ ಸ್ಟ್ಯಾಂಪ್ನಲ್ಲಿ ಪಡೆಯಬಹುದು ಫಿಲಾಟಿಕಲ್ ಕ್ಲಬ್ನಲ್ಲಿ ಅವರು ತನ್ನದೇ ಆದಂತಹ ಒಂದು ರೆಕಾರ್ಡ್ಸ್ ದಾಖಲೆಯನ್ನು ಅವರು ಮಾಡಿರ್ತಾರೆ ನಮಗೆ ವೃತ್ತಿ ಬದುಕು ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ತಮ್ಮ ಇಬ್ಬರ ಗುರುತು ಪರಿಚಯ ಹೇಗಾಯಿತು ಅವರು ಯಾವ ಊರಿನವರು ನೀವು ಯಾವ ಊರಿನವರು ಹೇಳ್ಬೋದು ಸರ್ ಎಸ್ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ಜನಾರ್ದನ್ ಕೊಡವರು ಅಂತ ನಾನು ಮೂಲತಃ ಉಚ್ಚಿಲ ಕುಂಜೂರ್ ನಮ್ಮ ನಾವು ಜನಾರ್ದನ ಉಡುಪ ಅಂತೇಳಿ ಬಟ್ ಕೊಡವರಿಗೆ ಬಂದ ಮೇಲೆ ಒಂದು ಫಾರ್ಟಿ ಇಯರ್ಸ್ ಆಯಿತು ಕೊಡವರಿಗೆ ಬಂದು ಜನಾರ್ದನ ಕೊಡವರು ಅಂತಲೇ ಪ್ರಚಲಿತ ಇವಳು ಕೊಡೋರುನವಳು ನಮ್ಮದು ಒಂದು ನಾಲ್ಕು ವರ್ಷದ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು ಅವಳು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿರುವಾಗ ನಮಗೆ ಪ್ರೇಮ ಅಂಕುರ ಪ್ರಾರಂಭ ಆದ್ದು ಡಿಗ್ರಿ ಆದ ಕೂಡಲೇ ಅವಳಿಗೆ ಜಾಬ್ ಆಯಿತು ಆ ಜಾಬ್ ಸಿಕ್ಕಿ ಆರು ತಿಂಗಳ ಮೇಲೆ ನಾವು ನಾವಿಬ್ಬರು ಮದುವೆ ಆದ್ದು ಮೊದಲು ಸ್ವಲ್ಪ ಅವರ ಅವಳ ಕಡೆಯಿಂದ ಮನೆಯ ಕಡೆಯಿಂದ ಸ್ವಲ್ಪ ವಿರೋಧ ಇತ್ತು ಅದು ಕಡೆಗೆ ಅದನ್ನೆಲ್ಲ ಸರಿದೂಗಿಸಿಕೊಂಡು ನಾವು ಹೋದೆವು ನಾವೊಂದು ಏನಾದರೂ ಒಂದು ಮಾಡಿ ತೋರಿಸ್ತೇವೆ ಅಂತ ಹೇಳಿಕೊಂಡೇ ಆ ರೀತಿಯ ಚಾಲೆಂಜಲ್ಲೇ ನಾವು ದಾಂಪತ್ಯ ಜೀವನವನ್ನು ಸ್ವೀಕರಿಸಿ ಮುಂದೆ ಬಂದಿದ್ದೇವೆ ಈಗ ತುಂಬ ಖುಷಿಯಾಗಿದ್ದೇವೆ ದಾಂಪತ್ಯ ಜೀವನದಲ್ಲಿ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಎರಡು ಹುಡುಗಿಯರು ದೊಡ್ಡವಳು ಪೂಜಾ ಅಂಥೇಳಿ ಅವಳಿಗೆ ಆಗಿದೆ ಅವಳು ಸಿಂಗಾಪುರದಲ್ಲಿ ವಿಪುರದಲ್ಲಿದ್ದಾಳೆ ಅಳಿಯನು ವಿಪುರದಲ್ಲಿ ಇರೋದು ಎರಡನೇ ಅವಳು ಎಚ್ ಎಸ್ ಆರ್ ಲೇ ಹೋಟೆಲ್ ಒಂದು ಕಂಪೆನಿಯಲ್ಲಿದ್ದಾಳೆ ಈಗ ಎಮ್ ಬಿ ಎ ಮಾಡ್ತಾ ಇದ್ದಾಳೆ ಮತ್ತು ನನ್ನ ಹೆಂಡತಿ ಬಗ್ಗೆ ಹೇಳಬೇಕೆ ಉಡುಪಿಯವರಿಗೆ ಹೇಳಬೇಕಾಗಿಲ್ಲ ಎಲ್ಲ ವಿಷಯ ಅವಳು ಅವಳು ಅಂಚೆ ಉದ್ಯೋಗಿ ಅಂಚೆ ಕೆಲಸದಲ್ಲಿ ಕೇಂದ್ರ ಸರ್ಕಾರದಿದ್ದು ಕೇಂದ್ರ ಸರ್ ಅದು ಅದು ಅದೊಂದು ಗಾ ಇದುಂಟು ಆ ತುಳು ಜೋಕೆ ಸೆಂಟ್ರಲ್ ನಮಗೆ ಐಟು ಸೆಂಟ್ರಲ್ ಹಾಗೆ 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 ಸೊ ಅದೇ ರೀತಿ ಒಂದು ದಾಂಪತ್ಯ ಜೀವನ ಕೂಡ ಅವಳು ನಡ್ಸ್ಕೊಂಡು ಬರ್ತಾ ಇದ್ದಾಳೆ ಯಾಕಂದರೆ ಪ್ರಾರಂಭದಲ್ಲಿ ನೀವು ನಂಬಲಿಕ್ಕಿಲ್ಲ ಅವರ ಪೋಸ್ಟ್ ಆಫೀಸ್ನೂ ಕೂಡ ಸಂಬಳ ಭಾರಿ ಕಮ್ಮಿ ಅವಳು ಸ್ಟಾರ್ಟ್ ಸೇರುವಾಗ ಏಳ್ನೂರ ಎಂಬತ್ತು ರೂಪಾಯಿ ಎಂಟುನೂರು ಅವಳ ಸಂಬಳ ಈಗಾದರೆ ಬಿಡಿ ಈಗ ಅದೊಂದು ನೂರು ನೂರೈವತ್ ಪಟ್ಟಾಗಿದೆ ಪ್ರಶ್ನೆ ಬೇರೆ ಆದರೆ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಬಂದಾಳೆ ಪೋಸ್ಟ್ ಆಫೀಸ್ನಲ್ಲಿ ಕೂಡ ಅಲ್ಲಿ ಕೂಡ ಮೂರು ಮೂರು ವರ್ಷಕ್ಕೊಮ್ಮೆ ಅವರ ಇದು ಚೇಂಜ್ ಇರ್ತದೆ ಟ್ರಾನ್ಸ್ಫರ್ ಅಲ್ಲಿ ಇಲ್ಲೆಲ್ಲ ಟ್ರಾನ್ಸ್ಫರ್ ಆಗಿ ಈಗ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾಳೆ ಸೋ ಮತ್ತು ಅವಳ ಅಂಚೆ ಉದ್ಯೋಗ ಬಿಟ್ಟು ಸ್ವಲ್ಪ ಸಾಹಿತ್ಯದಲ್ಲಿ ತುಂಬ ಕೈಯಾಡಿಸಿದ್ದಾಳೆ ಸ್ವಲ್ಪ ಅಲ್ಲ ಓ ತುಂಬ ಕೈಯಾಡಿಸಿದ್ದಾಳೆ ತೋಚಿದ್ದನ್ನು ಗೀಚಿದ್ದಾಳೆ ಗೀಚಿದ್ದಾರೆ ಕರೆಕ್ಟ್ ಐದು ಪುಸ್ತಕವನ್ನು ಕೂಡ ನನಗೆ ಬಹಳ ಇಷ್ಟವಾದಂತ ಪುಸ್ತಕ ಅದು ಅವರ ಹೆಚ್ಚಿನ ಪುಸ್ತಕಗಳಲ್ಲಿ ಯಾಕಂದ್ರೆ ನಾನು ಸ್ವಲ್ಪ ಲಲಿತ ಪ್ರಬಂಧ ಬರೀತೇನೆ ಸ್ವಲ್ಪ ಲಘು ದಾಟಿಯಲ್ಲಿ ಬರೆದಿದ್ದಾರೆ ಮತ್ತೆ ಪರಿಚಯ ಹಾಗೆ ಆ ಪುಸ್ತಕವನ್ನು ಇದು ಮಾಡಿದ್ಲು ಮತ್ತೆ ಎಂ ಸಿ ಒಳ್ಳೆ ಮಾಡ್ತಾಳೆ ಕಾರ್ಯಕ್ರಮ ನಿರೂಪಣೆ ಒಳ್ಳೆ ಮಾಡ್ತಾಳೆ ಅವಳ ವಾಯ್ಸ್ ಒಳ್ಳೇದುಂಟು ಅದನ್ನು ನಾನು ಎದುರು ಹೇಳಿಲ್ಲ ಇಷ್ಟೊಂದು ಹೇಳಿಲ್ಲ ನಿಂದು ವಾಯ್ಸ್ ಲೈಕ್ ಉಂಟು ಅಂತ ಹೇಳಿ ಹೇಳಿಲ್ಲ ಈಗ ಅಪ್ಪರನ್ನು ಹೋದ ಮೇಲೆ ಹೇಳೋದು ಅದು ಸೊ ಆದರೂ ಸಹ ವಾಯ್ಸ್ ಉಳ್ಳದುಂಟು ಆ ಮಟ್ಟಕ್ಕೆ ಆ ಮಟ್ಟಕ್ಕೆ ಮೆಲೋಡಿಗೆ ಮೆಲೋಡಿ ವಾಯ್ಸ್ ಮತ್ತಂದ್ರೆ ನಂಗೂ ಅಷ್ಟು ಸ್ಪಷ್ಟತೆ ಇಲ್ಲ ಕನ್ನಡದಲ್ಲಿ ನಾನೀಗ ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಆದರೂ ಕನ್ನಡ ಅಷ್ಟು ಸ್ಪಷ್ಟತೆ ಇಲ್ಲ ಅವಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟತೆ ಅದಕ್ಕೆ ಅದನ್ನು ಅವ್ರನ್ನು ಮೆಚ್ಚು ಮೆಚ್ಚಲೇಬೇಕು ನಾನು ಮತ್ತು ದಾಂಪತ್ಯ ಜೀವನ ಕೂಡ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಟ್ಟಿಗೆ ಇದ್ದಾರೆ ಯಾಕಂದರೆ ಪ್ರೀತಿ ಮಾಡಿ ಆದವರಿಗೆ ಸ್ವಲ್ಪ ಹತ್ತಿರ ಜಾಸ್ತಿ ಅಲ್ಲಿ ಜಗಳ ಕೋಪ ಗಲಾಟೆ ಅದೆಲ್ಲ ಮಾಮೂಲಿ ಯಾಕಂದ್ರೆ ನಾವು ಸುರಿದ ಮದುವೆ ಆಗ ಮೊದ್ಲಿಂದಲೇ ಇಬ್ಬರಿಗೂ ಪರಸ್ಪರ ಇದು ಮಾಡ್ಕೊಂಡು ಬಂದದ್ದು ಅದೇ ರೀತಿಯಲ್ಲಿ ಹೋಗ್ತಾ ಉಂಟು ರಾಜು ಕೂಡ ರಾಜು ಬೇಗ ಆಗ್ತದೆ ಅದು ಒಂದುಂಟು ಪಕ್ಕ ನಾನ್ ರಾಜಿ ಆಗುದಿಲ್ಲ ಅವಳೆ ಬರ್ತಾಳೆ ಅಹಂ ಅಹಂ ಉಂಟು ಸ್ವಲ್ಪ ಬೆಳಿಗ್ಗೆ ಬಡ 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 ಮಾಡಿ ಇದುಕೊಂಡು ಆಫೀಸ್ ಹೋಗ್ತಾಳೆ ಮತ್ತೆ ಸಾಯಂಕಾಲ ಬರುವಾಗ ಕಂಪ್ಲೀಟ್ ಡೌನ್ ಆಗಿರ್ತದೆ ಪಟ್ಟೊಂದು ಚಾ ಬಂದಿರ್ತದೆ ಟೇಬಲಲ್ಲಿ ಅದು ಮತ್ತೆ ಸರಿಯಾಗಿರ್ತದೆ ಈಗ ಅವರು ಫಾ ಸೂಪರ್ ಫಾಸ್ಟ್ ಹೋದರು ಫೋಟೋಗ್ರಾಫಿ ಮೊದಲು ರೀಲ್ ಹಾಕ್ಲಿಕ್ಕಿತ್ತು ಎಷ್ಟೇ ಫೋಟೋ ಅಂತ ನೋಡಿ ನೋಡಬೇಕಿತ್ತು ಏಕೆಂದರೆ ಕಣ್ಣು ಮಿಚ್ಚಿದ್ದು ತೆರಲಿಕ್ಕೆ ಅವಕಾಶ ಇರಲಿಲ್ಲ ಈಗ ಡಿಜಿಟಲ್ ಬಂದ ಮೇಲೆ ಕಾರ್ಡ್ ಬಂದ ಮೇಲೆ ಚಟ್ 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 ಚಟ್ಟು ಒತ್ತುತ್ತೋ ಹೋಗೋದು ನೀವು ಹಾಗಲ್ಲ ನೀವು ಎಲ್ಲ ಗಮನಿಸಬೇಕು ಒಂದು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಅದಕ್ಕೆ ಡ್ಯೂ ಆಗ್ತೀವಿ ಸರಿ ನಿಮ್ಮ ಲವ್ ಸ್ಟೋರಿ ಹೇಳಿ ನಮಗೆ ಲವ್ ಸ್ಟೋರಿ ಹೇಳಿದ್ರೆ ಆಕ್ಚುಲಿ ನಾನು ಕೊಡವರಲ್ಲಿ ನನ್ನ ತಂದೆ ನಾನು ಒಂದ್ ವರ್ಷದ ಮಗು ಇರುವಾಗ್ಲೇ ತೀರ್ಕೊಂಡಿದ್ದಾರೆ ಹಾಗಾಗಿ ನಾನು ನನ್ನ ಅಮ್ಮನೊಟ್ಟಿಗೆ ನನ್ನ ಅಜ್ಜಿ ಮನೆಗೆ ಬಂದೆ ಅಜ್ಜಿ ಮನೆ ಅಂದ್ರೆ ಕೊಡವೂರು ದೇವಸ್ಥಾನದ ಹತ್ತಿರ ಎಷ್ಟು ಮಕ್ಕಳು ನೀವು ನಾನು ಒಬ್ಬಳೇ ಮಗುವಿನ ನನ್ನ ಅಮ್ಮನಿಗೆ ಮದುವೆ ಆದ ಒಂದು ವರ್ಷದಲ್ಲಿ ತಂದೆ ತೀರ್ಕೊಂಡ್ರು ಅವರ ಗಂಡ ನನ್ನ ತಂದೆ ತೀರ್ಕೊಂಡ್ರು ವರ್ಷದ ಹಾಗಾಗಿ ನನ್ನ ಸೋದರ ಮಾವ ನನ್ನನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ರು ಗಂಗಾವತಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಬಂದ್ರು ಅಲ್ಲಿಯ ಅಲ್ಲಿಂದ ಹಾಗಾಗಿ ನಾನು ಒಂದು ವರ್ಷದ ಮಗುವಿರುವಾಗ್ಲೇ ಕೊಡವರಿಗೆ ಬಂದೆ ಅಜ್ಜಿ ಮನೆಯಲ್ಲಿ ಅಜ್ಜಿ ಮನೆ ತುಂಬಾ ನಿಮ್ಮ ತಾಯಿ ನಮ್ಮ ಅವರ ಹೌದು ಅವರು ನನ್ನ ಅಜ್ಜ ನನ್ನ ತಾಯಿಯ ತಂದೆ ಎಂಜಿಎಂ ಕಾಲೇಜಿನದು ಸಂಸ್ಕೃತ ಪ್ರಾಧ್ಯಾಪಕರ ಆಗಿದ್ರು ತುಂಬಾ ತುಳು ಕಾರ್ಯಕ್ರಮ ನಾನು ನೋಡಿದೇನೆ ಅದಕ್ಕೆಂದ್ರೆ ನೀವು ಇಲ್ಲಿ ಸೆಟಲ್ ಆಗಿ ತುಳು ಬರುವಂತದಕ್ಕಿಂತ ಇಲ್ಲಿ ಹುಟ್ಟಿ ಬೆಳೆದಿದ್ದು ತುಳು ಬರುವು ಓಕೆ ಓಕೆ ಮುಂದುವರಿಸಿ ಅದ್ರೆ ಸ್ವಲ್ಪ ತುಳು ಮಾತಾಡೋ ಒಂದು ಇದಾಗ್ತದೆ ಯಾಕೆಂತ ಹೇಳಿದ್ರೆ ನಮ್ಮದು ಬ್ರಾಹ್ಮಿನ್ ತುಳು ಮತ್ತೆ ಇನ್ನೊಂದು ತುಳು ಆಗೋ ಚೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗಿದೆ ಸೊ ಹಾಗಾಗಿ ನಾನು ನನ್ನ ಅಜ್ಜಿ ಮನೆಗೆ ಬಂದೆ ಅಜ್ಜಿ ಮನೆಯಲ್ಲಿ ನಾನು ಬೆಳೆದದ್ದು ಅಜ್ಜಿ ಮನೆಯ ಹತ್ರ ಇವರದ್ದು ರಿಲೇಟಿವ್ ಮನೆ ಇತ್ತು ಹಾಗಾಗಿ ಇವ್ರು ಬರ್ತಾರೆ ಅದನ್ನು ನಾನು ಸಣ್ಣದಿರುವಾಗ ನಾನು ತುಂಬ ಆಗಿ ಬೆಳೆಸಿದ್ರು ಅಂದ್ರೆ ತಂದೆ ಇಲ್ಲ ಅಣ್ಣ ತಮ್ಮಂದ್ರೆ ಯಾರು ಇಲ್ಲ ಹಾಗಾಗಿ ಸೋದರ ಮಾವ ಸ್ವಲ್ಪ ಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಇಲ್ಲ ಅಮ್ಮನಿಗೆ ಅಮ್ಮ ಕಲ್ತದ್ದು ಕಡಿಮೆ ಬಟ್ ಆವಾಗ ನನ್ನ ಮಾವ ನನ್ನ ಅಜ್ಜಿ ಸ್ವಲ್ಪ ವೆಲ್ ಸೆಟಲ್ಡ್ ಅಂದ್ರೆ ನನ್ನ ಅಜ್ಜ ಪ್ರಿನ್ಸಿಪಾಲ್ ಪ್ರಾಧ್ಯಾಪಕರೆಲ್ಲ ಆಗಿದ್ದ ಕಾರಣ ಅವರಿಗೆ ಪೆನ್ಷನ್ ಅದು ಇದು ಎಲ್ಲ ಬರ್ತಾ ಇತ್ತು ಮತ್ತೆ ಬೇಕಾದಷ್ಟು ಜಾಗ ಎಲ್ಲ ಇತ್ತು ಹಾಗಾಗಿ ಫೈನಾನ್ಷಿಯಲಿ ಆರ್ಥಿಕವಾಗಿ ನಾವು ನಂಗೆ ಯಾವುದೇ ಪ್ರಾಬ್ಲಮ್ ಆಗದ್ರೆ ನೀವು ಹೈ ಸ್ಕೂಲ್ ಗೆ ಬಂದು ಬಂದ್ರಿ ಕನಸು ಕಾಣುವ ಒಂದು ವಯಸ್ಸು ಹದಿನಾರರ ವಯಸ್ಸು ಈ ಪುಣ್ಯಾತ್ಮ ನಿಮ್ಮ ಅಜ್ಜ ಮನೆ ಹತ್ರ ಬರ್ಲಿಕ್ಕೆ ಸುಮ್ಮನೆ ಮಾಡಿದ್ರು ಅವಾಗ ನನ್ನ ಮಾವನಿಗೆಸ ಇವ್ರು ತುಂಬಾ ಕ್ಲೋಸ್ ಇದ್ರೆ ಅಂದ್ರೆ ನನ್ನ ಮಾವ ಸ್ವಲ್ಪ ನಾಟಕ ಯಕ್ಷಗಾನ ಅದ್ರಲ್ಲೆಲ್ಲ ತುಂಬಾ ಇದಿದ್ರು ನಾಟಕ ಎಲ್ಲ ಮಾಡ್ತಾ ಇದ್ರು ನಾಟಕದ ನಿರ್ದೇಶನ ಅದ ಅವಾಗ ಇವರು ನಾಟಕದಲ್ಲಿ ಪಾಠ ಮಾಡ್ಲಿಕ್ಕೆ ಇವರನ್ನೆಲ್ಲ ಕರ್ಕೊಂಬರ್ಡ ಹಾಗಾಗಿ ಮನೆಗೆ ಬರ್ತಾ ಇದ್ರು ಮನೆ ದೇವಸ್ಥಾನ ಅಲ್ಲಿ ಹತ್ರ ಹಾಗಾಗಿ ಅವರ ರಿಲೇಟಿವ್ ಮನೆ ಅವರದ್ದು ತಾಯ ಅಜ್ಜಿಯದ್ದು ಅಜ್ಜಿಯ ಗಂಡನ ಅಕ್ಕನ ಮನೆ ಅಲ್ಲೇ ಇತ್ತು ಸೊ ಇವ್ರು ಯಾವಾಗ್ಲೂ ಬರ್ತಾ ಇದ್ರು ಅವಾಗ ಹಾಗಾಗಿ ನೋಡಿ ಪರಿಚಯ ಆಯ್ತು ಮತ್ತೆ ಪ್ರಪೋಸ್ ಮಾಡಿದ್ರು ಹೌದು ಹಾಗಾಗಿ ನಿಮ್ಗೆ ಏನು ಕನಸಿನ ಗೋಪುರ ಇರಲಿಲ್ಲ ನನ್ನ ಕೈ ಹಿಡಿಯೋರು ಹೀಗೆ ಇರಬೇಕು ಇಲ್ಲ ಆವಾಗ ನಮ್ಗೆ ಜಾಸ್ತಿ ಎಂತದ್ದು ಇಲ್ಲ ಯಾಕಂದ್ರೆ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ನನ್ಗೆ ನನ್ನ ಮನೆಯಲ್ಲಿ ಸಹ ಹೇಳ್ತಾರೆ ನಂದು ಬಿ ಕಾಮ್ ಮಾತ್ರ ನಂದು ಪಿ ಪಿ ಸಿ ಪಿ ಪಿ ಸಿ ಕಾಲೇಜ್ ಅಲ್ಲೇ ಮಾಡಿದ್ದು ನಾನು ಸೆಕೆಂಡ್ ಪಿ ಯು ಸಿ ಅಲ್ಲಿರುವಾಗ ಇವರದ್ದು ಕರೆಕ್ಟಾಗಿ ತುಂಬಾ ಹತ್ರದಲ್ಲಿ ನಾನು ಇವರನ್ನು ಮಾತಾಡಿಸಿದ್ದು ಎಲ್ಲ ಅದಕ್ಕಿಂತ ಮೊದಲು ನೋಡ್ತಾ ಇದ್ದೆ ನಾನು ಅದಕ್ಕಿಂತ ಮೊದಲು ಇವರ ಮನೆಗೂ ಸಹ ಹೋಗ್ತಾ ಇದ್ದೆ ನಾನು ನನ್ನ ಅಮ್ಮ ಅಮ್ಮ ಮತ್ತೆ ಇವರ ಅಮ್ಮ ತುಂಬಾ ಕ್ಲೋಸ್ ಇದ್ರು ಒಂದ್ ಸೊಪ್ಪನೇ ಟೈಮ್ ಅವಾಗ ಎಲ್ಲ ಸ್ಟಾರ್ಟಿಂಗ್ ಅಂದ್ರೆ ಅಂದ್ರೆ ಅವರದ್ದು ಮನೆ ನಮ್ಮ ಹತ್ರ ಮನೆ ಹತ್ರವೇ ಇತ್ತಲ್ಲ ಹಾಗಾಗಿ ಒಂದು ಎರಡು ಮನೆಗಳಲ್ಲಿ ಆತ್ಮೀಯತೆ ಇತ್ತು ಹಾಗೆ ಇಬ್ರು ಕೂಡ ಹವಿಯಕರು ಶಿವಳ್ಳಿ ಶಿವಳ್ಳಿ ಬ್ರಾಹ್ಮಿ ಶೋ ಏನು ಸಮಸ್ಯೆ ಇರಲಿಲ್ಲ ಸಮಸ್ಯೆ ಇರಲಿಲ್ಲ ಮತ್ತೆ ಅದು ಬರ್ತದಲ್ಲ ಚಂದ್ ಜಾತಕ ಇದು ಇದೆಲ್ಲ ಹೌದು ಅದು ನೋಡ್ಲಿಲ್ಲ ಅದು ನೋಡ್ಲಿಲ್ಲ ಅದು ಮನೆಯಲ್ಲಿ ಅದರಲ್ಲಿ ನಂಬಿಕೆ ಉಂಟು ನಿಮ್ಗೆ ನಂಬಿಕೆ ನನಗೆ ಅಷ್ಟಿಲ್ಲ ಉಂಟುಂತ ಉಂಟು ಬಟ್ ಅಷ್ಟು ನಂಬಿಕೆ ಇಲ್ಲ ಯಾಕಂದ್ರೆ ಇವರೊಂದು ಪುಸ್ತಕ ಬರೀತಾರೆ ರಾಶಿ ಪೂಜೆಯ ಹೌದಾ ಅಲ್ಲ ಸರಿ ಆ ಇವರ ಹೆಸರು ಪೂರ್ಣಿಮಾ ಚಾಂದ್ಕಟ್ಟು ಕೂಡ ಇವರಲ್ಲಿಯೇ ಕಂಡ್ರ ನೀವು ಮೇರೆ ಸಾಮಾನ್ಯವಾಲಿ ಕಿಡಿಕಿ ಯಾರು ಬೇರೆ ಏನು ಕಂಡ್ರಿ ಇವರಲ್ಲಿ ಅಲ್ಲ ನಮಗೆ ಆಗ ನೀವು ಹಾಗೆ ನೀವು ನೋಡುವಾಗ ಇವರು ಹೈಸ್ಕೂಲ ಪಿ ಯು ಸಿಯ ಡಿಗ್ರಿ ಪಿ ಯು ಸಿ ಪಿ ಯು ಸಿ ಪಿ ಯು ಸಿ ಸೊ ಆಗ ಎಂತ ಅಂದ್ರೆ ನಾವು ನಾಲ್ಕು ಮಕ್ಕಳು ಅಂದ್ರೆ ನಮ್ಮ ಅಮ್ಮನಿಗೆ ನಾಲ್ಕು ಮಕ್ಕಳು ಒಬ್ಬ ಅಣ್ಣ ಒಬ್ಬ ಇದ್ದ ಅಕ್ಕ ಒಬ್ಬ ಇದ್ಲು ಅಕ್ಕನಿಗೆ ಕೂಡ ಆ ಟೈಮಲ್ಲಿ ಮದುವೆ ಆಗಿತ್ತು ತಮ್ಮ ಒಬ್ಬ ಸಣ್ಣವ ಇದ್ದ ನಾನು ಒಬ್ಬನೇ ಸ್ವಲ್ಪ ಊರಿನಲ್ಲಿ ಸ್ವಲ್ಪ ನಾನು ಜಾಸ್ತಿ ಹಾಗೆ ದೇವಸ್ಥಾನಕ್ಕೆ ಮತ್ತೆ ನಮಗೆ ತುಂಬ ಮೊದ್ಲಿಂದ ಒಂದು ಬಾಂಧವ್ಯ ಜಾಸ್ತಿ ಕೊಡೂರು ಶಂಕರಣ ದೇವಸ್ಥಾನ ತುಂಬ ಬಾಂಧವ್ಯ ಅಲ್ಲಿ ಬರ್ತಿರುವಾಗ ಇವಳು ಕಿಟಕಿ ಆಗ ದಳಿಯ ಮನೆ ನಾವು ಪಾಸ್ ಕಿಟಕಿಂದು ನೋಡುದು ಹಾಗೆ ಹೀಗೆಲ್ಲ ಮಾಡ್ತಿರಲಿಲ್ಲ ಹಾಗೆ ಏನು ಅಟ್ರಾಕ್ಷನ್ ಇತ್ತು ಅದೇ ಕಿಟಕಿ ನೋಡುವಂತ ನೋಡುವಂತಾಯ್ತು ಅದೇ ಕಿಟಕಿ ನೋಡುವಂತಾಯ್ತು ನೋಡಲಿಲ್ಲ ನೋಡಲಿಲ್ಲ ಅದೇ ಕಿಟಕಿ ನೋಡ್ತಾ ಬಂದೆ ಕಡೆಗೆ ಒಂದ್ ದಿವಸ ಉತ್ಸವ ದಿವಸ ಉತ್ಸವದ ಮರು ದಿವಸ ಅಲ್ಲಿ ರಥ ಕಟ್ತಾರೆ ದೊಡ್ಡ ರಥ ರಥದ ಪಕ್ಕ ಹೇಳ ನಿಂತಿದ್ಲು ಉತ್ಸವ ಎಲ್ಲ ಆಗಿತ್ತು ಹಾಗೆ ನನ್ನ ಸೇರಿ ಒಂದು ಹೀರೋ ಪೆನ್ ಇತ್ತು ಪೆನ್ನಿತ್ತು ಸೊ ಪೆನ್ನನ್ನು ಅವಳಿ ಕೊಟ್ಟೆ ಅವಳಿಗೆ ಆಗ ಎಕ್ಸಾಮ್ ಟೈಮ್ ಪೆನ್ನು ಕೊಟ್ಟೆ ಅಲ್ಲಿಂದ ಮತ್ತೆ ಸ್ವಲ್ಪ ಈ ಗ್ಯಾಸ್ ನಮ್ಮ ಹತ್ರ ಬರಲಿಕ್ಕೆ ಜಾಸ್ತಿ ಶುರುವಾಯಿತು ಏನು ಕೊಟ್ಟರು ಏನು ಅಂತೇಳಿ ಮತ್ತೆ ಅದು ಕ್ರಮೇಣ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗಿ ನಾನು ಅವ್ರ ಮನೆ ಹೋಗ್ಲಿ ಶುರು ಮಾಡಿದೆ ಅವ್ರ ಮಾವ ಇವಳ ಮಾವ ಭಾಸ್ಕರ್ ಭಟ್ ಆಗ್ರಹರ್ ಅಂತೇಳಿ ಸಿನಿಯರ್ಟ್ ಬ್ಯಾಂಕ್ ಲೀಗಲ್ ಅಡ್ವೈಸರ್ ಆಗಿದ್ದರು ಸೊ ಅವರ ಪರಿಚಯ ಒಳ್ಳೇದು ನನಗೆ ಅದರ ಡ್ರಾಮಾ ಗೇಮ್ ಅಂತೇಳಿ ಸೊ ಹಾಗೆ ಹೋಗ ಮನೆಗೆ ತುಂಬಾ ಮನೆ ಹೋದೆವು ಮನೆಯವರು ಎಲ್ಲರ ಹತ್ರ ಜಾಸ್ತಿ ಮನೆಯವರು ಎಲ್ಲರ ಹತ್ರ ರಾಮ ಮತ್ತು ಅವರೊಂದು ನೆಪ ನೆಪ ಅದೇ ನಾವು ಹೋಗೋದು ಪೂರ್ಣ ಚಂದ್ರ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಅಂದ್ರೆ ಇವಳಿಗಿಂತ ಜಾಸ್ತಿ ನಂಗೆ ಮನೆಯವರು ಎಲ್ಲರೂ ತುಂಬಾ ಕ್ಲೋಸ್ ಆದ್ರು ಇವಳ ಚಿಕ್ಕಮ್ಮ ದೊಡ್ಡಮ್ಮ ತಿದ್ದಮ್ಮ ಎಲ್ಲ ಎಲ್ಲರೂ ಕ್ಲೋಸ್ ಆದ್ರು ಕಡೆಗೆ ಇಲ್ಲಿ ಬುಟ್ಟಿ ಹಾಕೊಳ್ಲಿಕ್ಕೆ ನಾವು ಶುರು ಮಾಡಿದೆವು ಕಡೆಗೆ ಬಿದ್ಲು ಬುಟ್ಟಿಗೆ ಸರಿ ನೀವು ಪ್ರಪೋಸ್ ಮಾಡಿದ್ರಿ ಇಮಿಡಿಯೇಟ್ಲಿ ಎಸ್ ಅಂತ ಹೇಳಿದ್ರ ನಾನು ಕೇಳಿ ಹೇಳ್ತೇನೆ ಯಾಕೆಂದ್ರೆ ಅವರ ಸೋಷಿಯಲೈಸೇಷನ್ ನೋಡಿ ಕರೆಕ್ಟ್ ತಂದೆ ಇಲ್ಲ ಅದೇ はい,い。 ತಾಯಿ ಯಾವಾಗ ಅವ್ಗಳು ಹೇಳಿದಿರಬಹುದು ನೋಡು ಅವರು ನಮ್ಮ ನೋಡುದು ಅವರ ಹೆಸರು ಹಳ್ಳ ಬೇಡಬೇಡ ಹೀಗೆಲ್ಲ ಹುಡುಗಿಯರಿಗೆ ಸಾಕಷ್ಟು ಹೆದರಿಸ್ತಾರೆ ಅವರು ಪ್ರಪೋಸ್ ಮಾಡೋದಿಲ್ಲ ಕಾಲೇಜಲ್ಲಿ ನನ್ಗೆಲ್ಲರೂ ಸಹ ಗಾಂಧಿ ಅಂತ ತಮಾಷೆ ಮಾಡ್ತಾ ಇದ್ರು ಅಷ್ಟು ಸಹ ನಾನು ಈಗ ಹೀಗೆ ಈ ರೀತಿ ನಾನು ಎಕ್ಸ್ಪೋಸ್ ಆಗಿರುವಾಗ ಎಲ್ರು ಹೇಳುದು ನೀನು ಇಷ್ಟು ಇದೆಯಾ ಅಂತ ನೀನು ಖಾಲಿ ಓದೋದ್ರಲ್ಲಿ ಮಾತ್ರ ಅಂತ ಎಣಿಸ್ಕೊಂಡಿದ್ದೆ ಅಂತ ಆ ಸಮಯದಲ್ಲಿ ನಾನು ಯಾವುದೇ ಒಂದು ಕಾಲೇಜಲ್ಲಿ ಇರುವಾಗ ಆಗಲಿ ಸ್ಕೂಲಲ್ಲಿ ಯಾವುದೇ ಪ್ರಾಥಮಿಕ ಎಂಸಿ ಎಂ ಎಂಸಿ ಯು ಮಾಡಿರಲಿಲ್ಲ ಸ್ಟೇಜೇ ಹತ್ತಿರಲಿಲ್ಲ ಯಾಕೆಂತ ಯಾವದಕಾದರೂ ನೋಟಿಸ್ ಏನು ಬರೆದು ಹಾಕಿದ್ರು ಅದು ಕೂಡ ಇರಲಿಲ್ಲ ಎಂತದ್ದು ಇರಲಿಲ್ಲ ನಂದೆ ಎಲ್ಲವೂ ಅವರ ಒಂದು ಸಪೋರ್ಟ್ ಇಂದಾಗಿ ಆದ ಅದು ಹತ್ತು ವರ್ಷ ಮಕ್ಕಳ ಒಂದು ಜೀವನಕ್ಕೆ ನಾನು ಏನ್ ಬೇಕಾದ ಅದೆಲ್ಲ ಮಾಡಿದ ನಂತರ ಈಗ ಒಂದು 10 ಹದಿನೈದು ವರ್ಷದಿಂದ ನಾನು ಈ ರೀತಿಯಲ್ಲ ಬರೆಯುವುದು ಹೊರಗೆ ಬರೋದು ಎಲ್ಲ ಸರ್ ಜನದ್ರು ಸರ್ ನೀವು ಪ್ರಪೋಸರ್ ಮಾಡಿ ಪ್ರಪೋಸಲ್ ಇಟ್ರಿ ಕರೆಕ್ಟ್ ಓಕೆ ಲವ್ ಲೆಟರ್ ಅದೇ ನಾ ಒಂದು ಪೆನ್ ಕೊಟ್ಟೆ ಒಂದು ಪೆನ್ ಕೊಟ್ಟೆ ಇಲ್ಲ ಏನಿಲ್ಲ ಅದರಲ್ಲಿ ಖಾಲಿ ಪೆನ್ ಇದಿ ಇಂಕದು ಹೀರೋ ಪೆನ್ ಅದು ಇಂಕ್ ಒಳ್ಳೆಕ್ಕೆ ಕೆಲಸ ಮಾಡ್ತಾ ಇತ್ತು ಸೊ ಮತ್ತು ನಾವು ಅವ್ರಿಗೆ ಇದು ಮನೆ ಹೋಗ್ಲಿ ಶುರು ಮಾಡಿದಲ್ಲ ಆವಾಗ ನಾವು ಪರಸ್ಪರ ಎದುರಾಗ್ತಿದ್ದೆವು ಹಾಗೆ ಒಳಗೆ ಹೀಗೆ ಕ್ರಮೇಣ ಒಂದೆರಡು ಮೂರು ತಿಂಗಳು ಹೋಗುವಾಗ ನಾನು ಅವಳಿಗೊಂದು ಪ್ರೊಪೋ ಮಾಡಿದೆ ಮಾಡಿದ್ದೆ ಹೇಗೆ ನಾವು ಮುಂದೆ ಮದುವೆ ಹಬ್ಬ ಅಂತ ಆಗ ಅವಳಿಗೊಂದು ಅವಳ ಪರಿಸ್ಥಿತಿ ಅವಳ ಪರ್ಸನಲ್ ಇದರಲ್ಲಿ ಎಂತಾಗಿತ್ತಂದರೆ ಅಪ್ಪ ಇರಲಿಲ್ಲ ಅಮ್ಮ ಮಾತ್ರ ಇದ್ದದ್ದು ಮಾವನವರೆಲ್ಲೂ ತುಂಬ ಸ್ಟ್ರಿಕ್ಟ್ ಸೊ ಅವ್ ಮತ್ತು ಅವಳಿಗೊಂದು ನನಗೆ ಯಾರೂ ಇಲ್ಲ ಯಾರಾದರೂ ಒಬ್ರು ನನಗೆ ಬೇಕೆಂಬ ಭಾವನೆ ಅವಳಿಗೆ ಒಂದಿತ್ತು ಒಂದು ಗಟ್ಟಿ ಜನ ಬೇಕು ಅಂತ ಅಂದರೆ ಅಪ್ಪ ಇರಲಿಲ್ಲಲ್ಲ ಮೇಯ್ನಿಗೆ ಏನಂದರೆ ಸೆಕ್ಯೂರಿಟಿ ಫೀಲಿಂಗ್ಸ್ ಇತ್ತು ಆದ್ದರಿಂದ ನಾನು ಪ್ರಪೋಸ್ ಮಾಡಿದ ಕೂಡಲೇ ವಿದಿನ್ ಟೂ ಡೇಸಲ್ಲಿ ಹೆಂಗೆ ಓಕೆ ಅಣ್ಣ ಮಾಮಾಡೋಕೇವ್ ನೋಡು ಅಂತ ಹೇಳಿದ್ರು ಸರಿ ಮಾವನ ಹತ್ರ ಕೇಳು ಅಂತ ಹೇಳಿದ್ದು ಹೀಗೆ ಅದು ಅವಳದು ಡಿಗ್ರಿ ಆಗೋವರೆಗೆ ಹೀಗೆ ನಮ್ಮದು ಕೇಳುವ ಹೀಗೆ ಅಂದ್ರೆ ಕೇಳ್ತಿರ್ಲಿಲ್ಲ ಬೇರೆ ಎಲ್ಲ ಮನೆ ಹೋಗಿ ಬರೋದಿಲ್ಲ ತುಂಬಾ ಕ್ಲೋಸ್ ಆದೇವು ನಾವು ಫಸ್ಟ್ ನೀವು ಒಂದು ಪ್ರಪೋಸಲ್ ಆಗಿ ಹುಡುಗಿಗೆ ಹೋಗಿ ಮನೆಯವ್ರ ಹತ್ರ ಕೇಳಬೇಕಾದ್ರೆ ಆಣ್ ಮಲ್ಪುನ ಕೆಲಸ ಕೆಲಸ ಮಾಡ್ತಾನೆ ಅದೇ ಅದೇ ಜನಾರ್ದನ ಆವಾಗ ಏನ್ ಕೆಲಸ ಮಾಡ್ತಾನೆ ಅದೇ ಅಲ್ಲ ನಂದು ಫೋಟೋಗ್ರಫಿ ಅದು ಕೂಡ ಒಬ್ಬರು ಅಂಗಡಿಲಿ ಇದ್ದೆ ನಾನು ಆಕ್ಚುಲಿ ಸೂಪರ್ ಬಜಾರ್ ಅಲ್ಲಿ ಸಪ್ತಮಿ ಇಂಟರ್ ಬಸ್ ಅಂತ ಹೇಳಿ ಆ ಶಾಪ್ ಅಲ್ಲಿ ಇದ್ದೆ ಸೊ ಮತ್ತೆ ಮತ್ತೆ ಒಂದು ವೀಡಿಯೋ ಕ್ಯಾಮರಾ ಹಾಕಿದ್ದಾನೆ ಇಂಡಿವಿಜುವಲ್ ಓನ್ ಆಗಿ ಒಂದು ವೀಡಿಯೋ ಕ್ಯಾಮರಾ ಹಾಕಿದೆ ಮದುವೆ ಆಗೋ ಟೈಮಲ್ಲಿ ಆವಾಗ ಇವಳು ಮಾವನವರು ಅದಕ್ಕೆ ಅದೇ ಕೇಳ್ತಿದ್ದೆ ನಿನ್ಕತೆ ನಿಂಗೀಗ ಇದು ಜಾಬ್ ಆಗ್ತದೆ ಅಂದರೆ ನಾವು ಲವ್ ಮಾಡಿ ಶುರು ಮಾಡೋಕ್ಕೆ ಜಾಬ್ ಇರಲಿಲ್ಲ ಡಿಗ್ರಿ ಆದ ಮೇಲೆ ಆ ಜಾಬ್ ಡಿಗ್ರಿಗೆ ಆದಮೇಲೆ ಅವಳ ಒಬ್ಬರು ಪೋಸ್ಟ್ ಆಫೀಸಲ್ಲಿದ್ದರು ಅವರ ಎಕ್ಸಾಮ್ ಬರಲಿ ಕೇಳಿಲ್ಲ ಸೊ ಬರಲಿ ಕೇಳಿದ ಹೆಲ್ಪ್ ಆಯಿತು ಸೊ ಅವಾಗ ಎಪ್ಲಿಕೇಶನ್ ಹಾಕಲಿಕ್ಕೆ ನಮ್ಮದು ಅದೇ ಕೆಲಸ ಜೆರಾಕ್ಸ್ ಮಾಡೋದು ಅದು ಕೊಡೋದು ಇದು ಕೊಡೋದು ಒಂದು ಇಷ್ಟಿಷ್ಟು ಕಾಪಿ ಪೇಪರ್ ಮಾಡೋದು ಅಂದರೆ ಎಲ್ಲ ಸೆಂಟರಿಗೆಲ್ಲ ಕಳಿಸಿ ಎಲ್ಲ ಇದು ಮಾಡ್ತಿದ್ದು ಕಡೆ ಒಮ್ಮೆ ಒಂದು ಕ್ಲಿಕ್ ಆಯಿತು ಕಡೆಯಲ್ಲಿ ಜಾಬ್ ಆಯಿತು ಜಾಬ್ ಆದ ಮೇಲೆ ಮತ್ತೆ ಜಾಬ್ ಆಗಿ ಒಂದು ಆರು ತಿಂಗಳ ಮೇಲೆ ಅಲ್ವಾ ತಿಂಗಳ ಮೇಲೆ ಒಮ್ಮೆ ಪ್ರಪೋಸಲ್ ಮಾಡಿದೆ ಮಾವನ ಹತ್ರ ಅವು ಸೂಖ ಏನು ಪಣಪೆ ಕೇಳಿ ಹೇಳ್ತೇನೆ ಅಂತ ಹೇಳಿದರು ಕಡೆಗೆ ಅವ್ರದ್ದು ಒಂದು ತಿಂಗಳು ಸುದ್ದಿ ಇಲ್ಲ ಅವ್ರದ್ದು ನಾನು ಹೇಳಿದೆ ಅಂತ ಅವ್ರು ಹೀಗೆ ಹೇಳ್ತಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲಮ್ಮವ್ರು ಅವರು ಅಂತೇಳಿ ಮಾವನ ಬಗ್ಗೆ ಹೇಳಿದ್ರು ಸೊ ಅದು ಮತ್ತೆ ಅವಳೇ ಕಂಟಿನ್ಯೂ ಮಾಡಲಿ ಅಲ್ಲ ಅವರು ಕಂಟಿನ್ಯೂ ಮಾಡುವ ಮೊದಲು ನಾವು ಕೂತ್ಕೊಂಡು ಮಾತನಾಡುವ ಅವ್ರನ್ನ ಸ್ವಲ್ಪ ಹೌದು ಹೊರಗೆ ಕಳಿಸುವ ಅವ್ರದ್ದು ಅವ್ರದ್ದು ಏಳ್ನೇ ವೇತನ ಆಯೋಗ ಏನು ಆಯಿತು ನಾವು ಆನ್ಲೈನಲ್ಲಿ ಇದ್ದೇವೆ ಸೊ ಒಂದು ಮೂರು ನಿಮಿಷ ನಾವು ನಮ್ಮ ಶೇಕಡ ಮಾತನಾಡುವ ನಾನು ಎಮ್ ಸಿ ಮಾಡ್ತೇನೆ ನೀವು ಫೋಟೋ ತೆಗೆಯಿರಿ ಸರಿ 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 ಆಯ್ತಾ ಮೇಡಮ್ ಈಗ ನಿಮ್ಮ ಈ ಶಿವಳ್ಳಿ ಬ್ರಾಹ್ಮಿಣ್ಸ್ನಲ್ಲಿ ನೀವು

ಏ ಪೂರ್ಣಿಮಾ ಸ್ವಲ್ಪ ಹಂಚಿಕೊಂಡು ಬರ್ಬೋ ಏನೊಂದು ಎರಡು ನಿಮಿಷ ಮೊಕಳ ಪಾತ್ರವೇ ಮೊಕಳ ಹಾಂ ಮೊಕಳ ಪಾತ್ರ ಅಂದ್ರೆ ನಿಮ್ಮತ್ರ ಮಾತಾಡ್ತೀನಿ ಅಂತ ಹೇಳಿ ಇವರತ್ರ ಹತ್ರ ಮಾತಾಡ್ತೇನೆ ಮೊಕಳ ಏನೊಂದು ಪಾತ್ರಪ್ಪ ಅಲ್ಲ ನಿಮ್ಮ ಎಲ್ಲ ಇದು ಬಹುವಚನೆ ಬರುತ್ತಾ ಹೌದು ಆಲ್ಮೋಸ್ಟ್ ಬಹುವಚನ ಇದು ತುಳುನಲ್ಲಿ ಯಾನು ಉಂಬೆಡ ಪಾತ್ರವೇ ಹಾಗಿಲ್ಲ ಏನು ಮೊಕಳ ಅದು ಉಂಟು ರೆಸ್ಪೆಕ್ಟ್ ಉಂಟು ಸೊ ಏನು ಮೊಕಳ ಪಾತ್ರ ಏನು ಇಂಬೆಡ ಇಂಬೆಡ ಪಾತ್ರಪ್ಪ ಉಂಡ ಅದು ಏಕವಚನ ಆಯ್ತು ಹೌದು ಅದು ಹೌದು ಶಿವಳಿಯಲ್ಲಿ ಬರೋಲ್ಲ ಬರೋದಿಲ್ಲ ಅದು ಬರ್ತದೆ ಇಂಬೆಡ ಹೇಳಿ ತುಂಬಾ ಕ್ಲೋಸ್ ಇರುವಾಗ ತುಂಬಾ ಕ್ಲೋಸ್ ಇರುವಾಗ ಇಲ್ಲರೇ ಬಹುವಚನವೇ ಹಾಗೆ ಸರಿ ಹೇಳಿ ಈಗ ಪೂರ್ಣಿಮಾ ನಿಂಗೆ ಒಂಚೂರು ಆಕಳ ಕಡೆ ಪಾತ್ರ ಉಂಟು ಈ ಒಂಚೂರು ಪೋತ್ವರ ಪಣಪಿದೆ ಒಂದು ಎರಡು ನಿಮಿಷ ಪೋತ್ವಲ್ಲ ಹಾಗೆ ಎವ್ರದಾಲೇ ಜವಾ ಯಾರಿಲ್ಲ ಸರ್ ಹೇಳಿ ಇಬ್ಬರೂ ಮಾತನಾಡದ ವೃತ್ತಿಯಲ್ಲಿ ಇದ್ದೀರಿ ಫೋಟೋಗ್ರಾಫರ್ ಮಾತನಾಡೋದಿಲ್ಲ ಮತ್ತೆ ನೀವು ಯಾರ ಮುಂದೆಯೂ ಕೂಡ ಎಲ್ಲಿಯೂ ಕೂಡ ಒಂದು ಕಣ್ಣು ಮುಚ್ಚಿ ಕೆಲಸ ಮಾಡೋದು ಕರೆಕ್ಟ್ ನಿಮಗೆ ಮಾತ್ರ ಧೈರ್ಯ ನಾನು ಹೀಗೆ ಮಾಡಿದರೆ ಪೆಟ್ಟು ತಿನ್ಬೇಕು ತಿನ್ಬೇಕು ಪೋಸ್ಟ್ ಆಫೀಸ್ ನಲ್ಲಿ ಮಾತನಾಡಲಿಕ್ಕಿಲ್ಲ ಬ್ಯಾಂಕ್ನಲ್ಲಿ ಮಾತನಾಡುತ್ತಾರೆ ಅವರದ್ದೇ ಇದರಲ್ಲಿ ಇರ್ತಾರೆ ಸೊ ಈಗ ನಾವು ಯಾಕೆಂದ್ರೆ ನಾನು ಎಷ್ಟು ಮದುವೆಗಳಲ್ಲಿ ಎಷ್ಟು ಸಂಭ್ರಮದಲ್ಲಿ ಫೋಟೋಗ್ರಾಫರ್ ಇದ್ವಿ ಪೂರ್ಣಿಮರ ಬಗ್ಗೆ ಒಂದು ಮೂರು ಸುಳ್ಳು ಹೇಳಿ ಸುಳ್ಳು ಅಂದ್ರೆ ಸುಳ್ಳು ಹೇಳಬೇಕು ದೇವರೇ ಪೂರ್ಣಿಮಾ ಎಲ್ಲರ ಆಗಲ್ಲ ನನ್ನ ತುಂಬ ಪ್ರೀತಿ ಮಾಡ್ತಾಳೆ ಮತ್ತೆ ಪೂರ್ಣಿಮನೆಗೆ ಯಾರೊಟ್ಟಿಗೂ ಮಿಂಗಲ್ ಮಿಂಗಲಾಗಲಿಕ್ಕೆ ನಾನು ಬೇಕೆ ನಾನಿದ್ರೆ ಮಾತ್ರ ನನ್ನೊಟ್ಟಿಗೆ ಹೋಗುದು ಮತ್ತು ನನಗೆ ಏನು ಬೇಕಾದ ಅಡುಗೆ ರುಚಿ ರುಚಿಯಾದ ಅಡುಗೆ ನನಗೆ ಸಾರು ಹುಳಿ ಆಗೋದಿಲ್ಲ ಈ ತಂಬಳಿ ಚಟ್ನಿ ಬಜ್ಜಿ ಗೊತ್ತಿರುವ ಶಿವಳ್ಳಿ ಅಂತ ಅಂಥದ್ದು ಮಾಡಲಿಕ್ಕೆ ಎತ್ತಿದ ಕೈ ದಿನಕ್ಕೆ ಎರಡು ಮೂರು ಐಟಮ್ ಉಂಟೆ ಅವಳ್ದು ಇದು ಮೂರು ಸುಳ್ಳುಗಳು ಮೂರು ಸುಳ್ಳು ಸರಿ ಅವರಲ್ಲಿ ನೀವು ಒಂದು ವಿಷಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಹ್ಞೂ ಮದುವೆ ಆಗಿ ಎಷ್ಟು ವರ್ಷ ಇದೆ ಈಗ ಈಗ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷಗಳಲ್ಲಿ ಆ ಒಂದು ಅಭ್ಯಾಸ ಅವರಲ್ಲಿ ಚೇಂಜ್ ಮಾಡಲಿಕ್ಕೆ ಆಗಲೇ ಇಲ್ಲ ನಿಮಗೆ ಯಾವುದು ಅದು ಯಾವುದಂದರೆ ನಾನು ಹೊರಗೆ ಹೋಗಿ ಬರುವಾಗ ಲೇಟ್ ಆಗುವಾಗ ಅವಳಿ ಕೂಡಲೇ ಸಿಟ್ಟು ಬರುವಂಥದ್ದು ಮತ್ತು ಯಾವ ಸಣ್ಣ ವಿಷಯಕ್ಕೆ ಕೂಡ್ಲೆ ಸಿಟ್ಟು ಹಾಂ ಓಕೆ ಹಾಂ ಅಂಚನ ಹಾಗೆ ಅಂತೇಳಿ ಸಿಟ್ಟು ಬರುವಂಥದ್ದು ಅದು ಇವತ್ತಿಗೂ ನನಗೆ ಚೇಂಜ್ ಮಾಡಲಿಕ್ಕೆ ಆಗಿಲ್ಲ ಬಟ್ ಸಿಟ್ಟು ಮಾಡಿದ ಒಂದು ಅರ್ಧ ಅಥವಾ ಒಂದು ಗಂಟೆಯಲ್ಲಿ ನಾರ್ಮಲ್ ಬಂದಿರ್ತಾಳೆ ಅದಕ್ಕೆ ಮುತ್ತೆ ಕೊಡಬೇಕಾ ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ನಾನು ಸೀರಿಯಸ್ ಇರಬೇಕು ನಾನು ಸೀರಿಯಸ್ ನಾನು ಹಾಂ ಹ್ಞೂ ಹಾಂ ಅವಳ ಕ್ವಶನಿಗೆ ನನ್ನ ಆನ್ಸರ್ ಅಷ್ಟೇ ಹಾಂ ಹ್ಞೂ ಅಂತ ಅವಳಿಗೆ ಗೊತ್ತಾಗ್ತದೆ ಒಂಚೂರು ಟೆಂಪರ್ ಏರಿದೆ ಅಂತೇಳಿ ಸೊ ಅಲ್ಲೇ ಮತ್ತೆ ಕೂಲಾಗಿ ಬರ್ತಾಳೆ ಹಾಗೆ ಸರಿ ಅವರ ಸಾಹಿತ್ಯದ ಮೊದಲ ಓದುಗ ಯಾರು ಸಾಹಿತ್ಯದ ಮೊದಲ ಓದಕೆ ಮಾಡ್ತಾರೆ ಗೊತ್ತಿರಬಹುದು ಈ ಮನೆಯಲ್ಲಿ ಹೊಸ ರುಚಿ ಅಂತ ಹೇಳಿ ಅವಳು ತುಂಬಾ ಎಪಿಸೋಡ್ ಮಾಡಿದಾಳೆ ಆ ಹೊಸ ರುಚಿ ತಿನ್ನು ನಾನೇ ಫಸ್ಟ್ ಪ್ರಯೋಗಾಲಯ ಪ್ರಯೋಗಾಲಯ ಹಾಗೆ ಪುಸ್ತಕಗಳು ಕವಿತೆ ಬರ್ದಕ್ಕೂ ಸುಲಿ ಜಾನು ಒಂದು ಎಂಚಾನ ಜಾನು ಅಂತ ಹೇಳುದು ಜಾನು ಒಂದು ಎಂಚಾನೇ ಹೇಳುದ ನಾನು ಪೂರ್ಣಿ 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 ಅಂತ ಹೇಳೋದು ಈಗ ಪೂರ್ಣಿಮಾ ಅಂಜಿ ಅಂತ ಹೇಳಿದ್ರೆ ನೀವು ಹೌದು ಇದೇ ಪೂರ್ಣಿ ಮುಂಚೆ ಪಂಡ ವಿತ್ ರೆಸ್ಪೆಕ್ಟ್ ನೀವೆಲ್ಲ ಇದ್ದೀರಲ್ಲ ನಿಮ್ಮ ಏಕಾಂತದಲ್ಲಿ ಬೇರೆ ಅಂತಪುರದಲ್ಲಿ ಬೇರೆ ಭಾಷೆ ಇರ್ತದೆ ಹಾಗೆ ಸೊ ಜಾನು ಜಾನು ಹುಂಚು ಸುಲೆ ಎಂಚು ಒಂದು ಅಂತ ಅಂತೇಳಿ ಹಾಗೆ ಏನಾದರೂ ಸ್ವಲ್ಪ ನನ್ನ ಮಟ್ಟಿಗೆ ಗೊತ್ತೇ ಏನಾದರೂ ನಾನು ಸ್ವಲ್ಪ ಡಿಫರೆನ್ಸ್ ಹೇಳ್ತೇನೆ ಇಲ್ಲೇ ಅವಳು ಮಾಡ್ಕೊಂಡು ಹೋಗ್ತಾಳೆ ಆ್ಯಕ್ಚುಲಿ ರೈಟ್ ಅಪ್ ಎಲ್ಲ ಒಳ್ಳೆದುಂಟು ಅವಳು ಅವಳ ಪೋಸ್ಟ್ ಆಫೀಸ್ನಲ್ಲಾಗಲಿ ಎಲ್ಲಿ ಆಗಲಿ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ಹ್ಯಾಂಡ್ ರೈಟಿಂಗ್ ಇಂತಲೂ ಅವಳ ಭಾಷಾ ಶೈಲಿ ತುಂಬ ಒಳ್ಳೇದುಂಟು ಪದ ಬಂಧಗಳೆಲ್ಲ ಒಳ್ಳೆ ಇದು ಮಾಡ್ತಾಳೆ ಮತ್ತೆ ಅಕಾರ ಬಕಾರ ಕೆಲವೊಮ್ಮೆ ನಾವು ವಿದ್ಯಾ ದಾ ಬಾಲ ಅಗೀಲ ಅದೆಲ್ಲ ನಮಗೆ ಕೆಲವೊಮ್ಮೆ ತಪ್ಪಿಯೋಗಿ ಆಗ್ತದೆ ನಮಗೆ ಇಷ್ಟು ವರ್ಷದಿಂದ ಈಗ ನಾವು ಇಪ್ಪತ್ತು ವರ್ಷದಿಂದ ಈ ಪತ್ತಗತ್ತ ಫೀಲ್ಡ್ಲ್ಲಿದ್ದರೂ ಕೆಲವೆಲ್ಲ ಅದು ತಪ್ಪಿ ಹೋಗ್ತದೆ ಅದನ್ನೆಲ್ಲ ಸರಿ ಅವಳು ಸರಿ ನಿಮ್ಮ ನಡುವೆ ಡೌಟ್ ಯಾರಿಗೆ ಜಾಸ್ತಿ ಅವಳಿಗೆ ಕೊನೆಯ ಪ್ರಶ್ನೆ ನಿಮ್ಮ ನಡುವೆ ಈಗ ನೀವು ಫೋಟೋಗ್ರಫಿ ಎಲ್ಲ ತೆಗಿತೀರಿ ಎಲ್ಲ ಈ ಮದ್ಮಲ್ ಮದ್ಮಲ್ನಪ್ಪೆ ಸೋಕು ಲೋಲ ತಂದ ಈಗ ಈಗೆಲ್ಲ ಮಾತನಾಡುವಾಗ ಅಥವಾ ಅವರು ನಾನು ಇಲ್ಲಿ ಹೋದೆ ಈ ಸಾಹಿತ್ಯ ಸಿಕ್ಕಿದ್ರು ಈ ಸಾಹಿತ್ಯ ಇದು ಸಿಕ್ಕಿದ್ರು ಕ್ರಾಸ್ ಕ್ವಶನ್ ಮಾಡೋದು ಯಾರು ಅವಳೇ ಅವಳೇ ಮಾಡೋದು ನನಗೆ ಫೋಟೋಗ್ರಫಿ ತಗೊಂಡು ಬಂದ ಕೂಡಲೇ ಕೆಲವು ಫೋಟೋಗ್ರಾಫ್ಸ್ ಎಲ್ಲ ಈಗ ಫ್ಯಾಮಿಲಿ ಬಿಟ್ಟು ಕೆಲವು ಹುಡುಗಿಯರದು ಈ ಪ್ರಪೋಸಲ್ ಹೆಂಗ್ ಅಂತ ಹೇಳ್ತಾರೆ ಆಗಲ್ಲ ತೆಗೆದು ಬಂದು ನಾನು ಕ್ರಾಪ್ ಮಾಡಿ ಬಂದು ಇಳಿದ್ರೆ ಮುಂಜಾನೆ ಆಳ್ ಆತಗಳ ಆ ಜನ ಫಟಗಳ ಹಳೆ ಬೋಡುಕಾಜ ಪ್ರಪೋಸಲ್ ಅವ್ ನಿಂಗೆ ಹೇಗೆ ಅಂತ ನಾನು ಹೇಳಿ ನಿಂಗೆ ಯಾಕೆ ಅಂತ ಕೇಳು ಅದಕ್ಕೆ ಆ ಭಾರಿ ಕಳೆ ಪರ ನಿಂಕು ಅಂತ ಹೇಳ್ತಾರೆ ಅದು ನನ್ನ ಪ್ರೊಫೆಷನ್ ಅದ್ರ ಬಗ್ಗೆ ನೀವು ಬರಬೇಡ ಅಂತ ಹೇಳ್ತೇವೆ ಆಗ ಅಲ್ಲಿ ಕೆಲವೊಮ್ಮೆ ಕದನ ಇದಾಗ್ತದೆ ಕಡೆ ಕದನ ಕುತುವ ಮೂಲಕ ಸರಿ ಆಗ್ತದೆ ಸರಿ ಈಗ ನಿಮ್ಮ ಶಿವಳ್ಳಿ ಭಾಷೆಯಲ್ಲಿ ಅವರನ್ನು ಕರೆಯಿರಿ ಅಂತ ಈಗ ರೊಮ್ಯಾಂಟಿಕ್ ಆಗಿ ಕರೀಬೇಕು ಪೂರ್ಣಿ ಸ್ವಲ್ಪ ಬಲ ವೀಕ್ಷಕರೇ ಪೂರ್ಣಿ ಇರು ಇದು ಬಲೆ ಅಂತೇಳಿ ಜನಾರ್ದನ್ ಸರ್ ಅವರು ಜಾನು ಅವರು ಪೂರ್ಣಿಯವರನ್ನು ಕರೆದಿದ್ದಾರೆ ಮೇಡಮ್ ನಿಮಗೆ ಹೊರಗೆ ಏನಾದರೂ ಬೋರ್ ಆಯಿತಾ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಬೋರ್ ಎಂಬುದು ಆಗೋದೇ ಇಲ್ಲ ಗಂಟೆ ಐದು ಯಾವಾಗ ಆಗುತ್ತೆ ಅಂತ ನೋಡ್ತೀನಿ ಈಗ ಆರ ಆದರೆ ಬೆಳಿಗ್ಗೆ ಹತ್ತಲ್ವಾ ನಾನೀಗ ಶಿವ ಹಾಗಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸರ್ ಇರ್ತೇನೆ ಹನ್ನೊಂದು ಗಂಟೆ ತನಕ ಆಫ್ಟರ್ನೂನ್ ಟೂ ತರ್ಟಿಯಿಂದ ಸಿಕ್ಸ್ ತನಕ ಇರ್ತೇನೆ ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮ್ ನಂತರ ನಾವು ಪೂರ್ಣಿಮಾ ಜನಾರ್ದನ್ ಇವರೊಟ್ಟಿಗೆ ಮಾತಾಡ್ಲಿಕ್ಕಿದ್ದೇವೆ ವೀಕ್ಷಕರೇ ನೋಡ್ತಾ ಇರಿ ಈ ಬಂಧನ leather sofas fabric sofas wooden sofas center tables hydraulic beds wardrobes dressing tables dining sets crockery units bar cabinets office tables office chairs bookshelves outdoor sets home decors, and hall decoration from Royal oak just a click away international furniture unbeatable price visit a royal oak store today <laughs> ಅಮ್ಮ ದೋಸೆ ತಿಂದು ತುಂಬ ನೇನೆ ಆಯಿತು ದೋಸೆ ಮಾಡಮ್ಮ ನಿನ್ನೆ ದೋಸೆ ಹಿಟ್ಟೇ ರುಬ್ಬಿಲ್ಲ ಬೇರೆ ಏನಾದರೂ ಮಾಡಿಕೊಡಲ್ಲ ನ್ಯಾಚುರಲ್ ಇಸ್ ರೆಡಿ ಇಡ್ಲಿ ದೋಸೆ ಬೆಟರ್ ಅಲ್ಲಿ ಇಡ್ಜುಲಿಟ್ಟಿದ್ದೀನಿ ಹ್ಞೂ ಸರಿ ಈಗಿನ ಬಿಝಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸೆ ಬ್ಯಾಟರ್ ವೀಕ್ಷಕರೇ ತಾವು ನೋಡ್ತಿದ್ದೀರಿ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಕಾರ್ಯಕ್ರಮದಲ್ಲಿ ವಿರಾಮವಾಗಿತ್ತು ವಿರಾಮದ ಮುಂದೆ ನಾನು ಜನಾರ್ದನ್ ಸರ್ ಖ್ಯಾತ ಫೋಟೋಗ್ರಾಫರ್ ಅವರ ಹತ್ರ ನಾನು ಪ್ರಶ್ನೆಗಳನ್ನು ಕೇಳಿದ್ದೇನೆ ಅವರು ಕೇವಲ ಫೋಟೋಗ್ರಾಫರ್ ಮಾತ್ರ ಅಲ್ಲ ಮಾಧ್ಯಮದಲ್ಲಿ ಪ್ರಚಲಿತ ವಿಷಯಗಳಿಗೆ ಹೆಚ್ಚಿನ ಸ್ಪಂದನೆಯನ್ನು ಕೊಟ್ಟು ಜನರಿಗೆ ಬೇಕಾದಂಥ ವಿಚಾರಗಳನ್ನು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಸೆಳೆಯುತ್ತಾ ಇದ್ದಾರೆ ವಿಜಯವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಅವರ ಹತ್ರ ನಾನು ಮಾತನಾಡಿದೆ ಅದೇ ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ ನೀವು ಅವರಿಗೆ ಏನು ಬೇಕು ಅದನ್ನು ಹೊಸ ಹೊಸ ರುಚಿ ಮಾಡಿ ಕೊಡ್ತೀರಾ ಖಂಡಿತ ಹೌದಾ ಖುಷಿ ನಿಮ್ಮ ರುಚಿಯಲ್ಲಿ ಇದನ್ನು ಬಡಿಸಿ ಇದನ್ನು ಸರ್ವ್ ಮಾಡಿ ಇದನ್ನು ಕೊಡಿ ಮಾತ್ರ ಅಂತ ಉಂಟು ಇದನ್ನು ಮಾಡಿ ತಿನ್ನಿ ಅಂತ ಯಾಕಿಲ್ಲ ತಿನ್ನಿಸಿ ಅಂತ ಉಂಟು ಈಗ ಪೋಡಿ ಅದು ಜೇಗುಜ್ಜಿ ತರಬೇಕು ಕಡ್ಲೆಟ್ಟು ತರಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಇಷ್ಟು ಫ್ರೈ ಮಾಡ್ಬೇಕು ಇಷ್ಟು ಮಾಡ್ಬೇಕು ಬಿಸಿ ಬಿಸಿ ಆಗಿ ತಿನ್ನಿಸಿ ಅಂತ ಉಂಟಲ್ವಾ ತಿನ್ನಿ ಅಂತ ಯಾಕಿಲ್ಲ ಅಂದ್ರೆ ನಿಮ್ಮ ಹೊಸ ರುಚಿಯ ಪ್ರಯೋಗಶಾಲೆಯವರು ಹಾಗೇನಿಲ್ಲ ಇಲ್ಲ ನಂಗೆ ಮಾಡಿ ಹಾಕುವುದಂದ್ರೆ ಅಂದ್ರೆ ತುಂಬಾ ಇಷ್ಟ ತುಂಬಾ ಜನ ಬರ್ಬೇಕು ತಿನ್ಬೇಕು ಹಾಗೆಲ್ಲ ನಂಗೆ ತುಂಬಾ ಖುಷಿ ನಿಮಗೆ ಹೊರಗೆ ಹೋಗ್ಬೇಕಾದ್ರೆ ಶಾಪಿಂಗ್ ಅದಕ್ಕೆ ಇದಕ್ಕೆ ಹೋಗ್ಬೇಕು ಅವರು ಬಿಟ್ಟರೆ ಬೇರೆ ನಿಮಗೆ ಬೇರೆ ಯಾರು ಕಂಪೆನಿ ಸರಿ ಆಗುದಿಲ್ಲ ಹೆಚ್ಚಾಗಿ ಅವರೊಟ್ಟಿಗೆ ಹೋಗೋದಂದ್ರೆ ಭಾರಿ ಇಷ್ಟ ಅದು ಬರದಿದ್ರೆ ಸಹ ಹೋಗೋ ಸುಮ್ಮನೆ ಕೂತ್ಕೊಳ್ಳೋದ್ರೆ ಅಲ್ಲಿ ಒಂದಕ್ಕೆ ಕೂತ್ಕೋಸಿಟ್ಟು ಲಾಸ್ಟಿಗೆ ಇದಾಗ್ಬೋದ ಇದಾಗ್ಬೋದು ಅವ್ರು ನೋಡಿದ್ರೆ ಸಹ ಹಾ ಅಂತ ಹೇಳ್ಕೊಂಡು ಹೇಳ್ಕೊಬೋದು ಹಾಗೆ ಸರಿ ಯಾಕಂದ್ರೆ ಅವರಿಗೆ ಮೂರು ಸುಳ್ಳು ಹೇಳಲಿಕ್ಕೆ ಹೇಳಿದೆ ಅವರು ಸತ್ಯವನ್ನ ಹೇಳಿದ್ರ ಅಂತ ಸರಿ ನೀವು ಅವರಲ್ಲಿ ತುಂಬ ಇಷ್ಟಪಡುವ ಗುಣ ಯಾವುದು ಅವರಿಗೆ ಜನರು ಬೇಕು ಫ್ರೆಂಡ್ಶಿಪ್ ಅಂತ ತುಂಬ ಇಷ್ಟಪಡ್ತಾರೆ ಮತ್ತೆ ನನ್ನ ಯಾವುದೇ ನಾನು ಏನಕ್ಕೆ ನಾನು ಏನಾದರೂ ಒಂದು ಹೊಸ ಕನಸು ಕಾಣ್ತಾ ಈಗ ಫಿಲಾಟರ್ ಇರ್ಬೋದಾ ಅಂತ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಮತ್ತೆ ಅವರಿಗೆ ಎಲ್ರಿಗದು ಹೆಲ್ಪ್ ಮಾಡೋದು ಅಂದರೆ ಭಾರಿ ಇಷ್ಟ ಏನಾದ್ರೂ ಯಾರಾದ್ರೂ ಒಬ್ಬ ಏನಾದ್ರೂ ಹೀಗೆ ಏನಾದ್ರೂ ಆಗ್ಬೇಕು ಹೊಡೆದು ಕೊಡೆ ರಪಕ ಎದ್ದಾಯ್ತು ಹೋಗಿ ಆಯ್ತು ಮಾಡಿ ಕೆಲಸ ಮಾಡಿ ಬಂದಾಯ್ತು ಉಪಕಾರಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಲ್ಲ ಆದ್ರೆ ಯಾರಿಗಾದ್ರೂ ಹೆಲ್ಪ್ ಮಾಡುವ ಒಂದು ಇದ್ರೆ ಬಿಡುದಿಲ್ಲ ಆ ಅವಕಾಶವನ್ನು ಬಿಡುದಿಲ್ಲ ಹೇಗಾದ್ರೂ ಹೋಗಿ ಮಾಡಿ ಆದ್ರೂ ಬರ್ತಾರೆ ಕೆಲಸರು ಅದೇ ವಿಷಯಕ್ಕೆ ಗಾಟೆ ಆಗೋದುಂಟು ನಮ್ಮ ಮನೆಯಲ್ಲಿ ಯಾಕೆಂದ್ರೆ ನಾನು ಇಲ್ಲಿ ಕಾಯ್ತಾ ಇರ್ತೇನೆ ಅವ್ರದ್ದು ಏನೋ ಒಂದು ಕೆಲಸ ಮುಗಿಸಿ ಬರುವಾಗ ನಂದು ಇಲ್ಲಿ ಟೈಮ್ ಆಗಿರ್ತದೆ ಇದು ನಾನೊಂದು ಕಾಯ್ತಾ ಇರ್ತೇನೆ ಆದ್ರೆ ಆಯ್ತು ನಿಮ್ಮಲ್ಲಿ ಅವರಿಗೆ ಒಂದು ಗುಣ ಇಷ್ಟವಾಗೋದಿಲ್ಲ ಅದನ್ನ ಚೇಂಜ್ ಮಾಡ್ಲಿಕ್ಕೆ ನೋಡ್ತಾರೆ 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 ಇನ್ನು ಕೂಡ ಕಂಟಿನ್ಯೂ ಮಾಡಿದರೆ ಯಾವ್ದು ಇರ್ಬೋದು ನನಗೆ ಸ್ವಲ್ಪ ಪೊಸೆಸಿವ್ನೆಸ್ ಜಾಸ್ತಿ ಅವರ ಮೇಲೆ ಒಂದು ಅದೊಂದು ನಂತರ ಪಕ್ಕ ಸಿಟ್ಟು ಬರ್ತದೆ ಎಂತ ಮತ್ತೆ ಸರಿ ಆಗ್ತೇನೆ ಮತ್ತೆ ಎಲ್ಲದಕ್ಕೂ ಅವಲಂಬ ಅವರನ್ನ ಅವಲಂಬನೆ ಮಾಡೋದು ಅದು ಅವರಿಗೆ ಸಿಟ್ಟು ಬರೋದು ಯಾಕೆ ನಿಂಗೆ ಹೋಗ್ಲಿಕ್ಕೆ ಬರೋದಿಲ್ವಾ ಹಾಗೆ ಈಗ ಕೇಳ್ತಾರೆ ಗಾಡಿ ಉಂಟು ನಾನು ಅವರನ್ನು ತುಂಬಾ ಇದು ಮಾಡೋದು ಎಂತ ಪೊಸೆಸಿವ್ನೆಸ್ ಜಾಸ್ತಿ ಹಾಗೆ ಅದಕ್ಕೆ ಅವರಿಗೆ ಅದರ ಪಾಸಿಟಿವ್ನೆಸ್ ಜಾಸ್ತಿ ಆದ ಕೂಡ ಅವರಿಗೆ ಸಿಟ್ ಬರ್ತದೆ ನಡುವೆ ಡೌಟ್ ಯಾರಿಗೆ ಜಾಸ್ತಿ ಡೌಟ್ ನನಗೆ ಜಾಸ್ತಿ ಅವ್ರು ರಾತ್ರಿ ನಾನು ಹನ್ನೆರಡು ಗಂಟೆ ಸತಿ ಯಾರೊಟ್ಟಿಗೆ ಅವ್ರು ಬಂದ್ರು ಅವ್ರಿಗೆ ಏನು ಮಾತಾಡೋದಿಲ್ಲ ಆ ರೀತಿಯ ಜಾತಿ ನೀವು ಯಾರೊಟ್ಟಿಗೆ ಬಂದ್ರೆ ಅವ್ರು ಏನು ಹೇಳೋದು ಏನು ಹೇಳೋದಿಲ್ಲ ಎಷ್ಟೋ ಸಲ ಈ ರೋಟರಿ ಕಾರ್ಯಕ್ರಮದಲ್ಲಿ ಎಲ್ಲ ಈಗ ಬರ್ತೇನೆ ಅಂತ ಹೇಳುದು ಬರ್ತಾರಂತಲ್ಲ ಅಂತ ಹೇಳ್ಕೊಂಡು ಹೋಗಿರೋದು ಅವ್ರ ಕಡೆಗೆ ಬಾ ಬಿಟ್ಟು ಬಾ ಅಂತ ಹೇಳ್ಕೊಂಡು ಬಂದಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾಕೆ ನಾನು ಬೆಳೆದ ಪರಿಸರವೇ ಹಾಗೆ ಅಂದ್ರೆ ಹೇಳಿದಲ್ಲ ಆಗ ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ ಚಂದ ಚಂದ ತುಂಬಾ ಮಾಡ್ತಾರೆ ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಅವರು ಮನೆಯವರದ್ದುಸ ಜಾಸ್ತಿ ಫೋಟೋ ತೆಗೆಯೋದು ಈಗ ಈಗ ಒಂದು ಉಪನಯನ ಮದುವೆ ಏನಾದ್ರು ಉಂಟು ಅಂತ ಹೇಳಿದ್ರೆ ಅವರಿಬ್ರದ್ದು ಯಾರದ್ದು ಆ ಮದುಮಗ ಮದುಮಕ್ಳೊಟ್ಟಿಗೆ ಅವರದ್ದು ಫ್ಯಾಮಿಲಿಯದ್ದು ಜಾಸ್ತಿ ಅವ್ರ ಫೋಟೋ ತೆಗಿತಾರೆ ಅಂದ್ರೆ ಆ ರೀತಿಯಲ್ಲಿ ಎಲ್ರನ್ನುಸ ಒಂದು ಅವರದ್ ಇನ್ವಾಲ್ವ್ ಮಾಡ್ಕೊಡುವ ಗುಣ ಜಾಸ್ತಿ ಎಲ್ರು ಕೂಡ ನಿಮ್ಮ ಕಣ್ಣು ಎಲ್ಲಿ ಹೋಗ್ತದೆ ಚನ್ನ ಸೀರೆ ಅದನ್ನೊಂಚೂರು ಜಾಸ್ತಿ ನೋಡುದು ಮತ್ತೆ ಹುಡುಗಿಯರದ್ದು ಇಲ್ಲ ಆ್ಯಕ್ಚುಲಿ ನಾನು ಹುಡುಗಿಯರನ್ನು ನೋಡುದೇ ಅವರದ್ದು ನನಗೆ ಸ್ವಲ್ಪ ಮತ್ತೊಂದು ಬರುತ್ತೆ ಇವಳದ್ದೇ ಯಾಕೆ ಜಾಸ್ತಿ ತೆಗೆದಿದ್ದೀರಿ ಅಂತೇಳಿ ಅವರಿಗೆ ನಾನು ಮೂರು ಸುಳ್ಳು ಹೇಳಲಿಕ್ಕೆ ಕೇಳಿದೆ ನೀವು ಅದನ್ನು ಪಾಸಿಟಿವ್ ಆಗಿ ಹೇಳಿದ್ರೆ ಹಾಗಿದ್ರೆ ನೀವು ಸತ್ಯವೇ ಹೇಳಿದ್ದ ಮಾರ್ರೆ ಯಾಕಂದ್ರೆ ಹೆಂಡತಿ ಬಗ್ಗೆ ಸುಳ್ಳು ಅಂತ ಹೇಳುದು ನಾವೀಗ ಇಪ್ಪತ್ತೆಂಟು ವರ್ಷದಿಂದ ಸಂಸಾರ ಮಾಡ್ತಾ ಅವಳ ಬಗ್ಗೆ ನಮಗೆ ನಂಗೆ ಯಾವ ರೀತಿಯಲ್ಲೂ ಬೇಸರ ಎಂಬುದಿಲ್ಲ ಸುಳ್ಳು ಹೇಳಲಿಕ್ಕೆ ಒಂದು ಚಾನ್ಸ್ ಇಲ್ಲ ಒಂದೇ ವಿಷಯ ಅಂತ ಹೇಳಿದ್ರೆ ಅವ್ಳನ್ನ ಸ್ವಲ್ಪ ಡೌಟ್ ಜಾಸ್ತಿ ಮಾತಾಡೋದು ಜಾಸ್ತಿ ಸಿಟ್ಟು ಜಾಸ್ತಿ ಎಲ್ಲವೂ ಉಂಟು ಆದರೆ ಎಲ್ಲವೂ ಕೂಡ ಸಮ ತೂಗಿಸ್ಕೊಂಡು ಹೋಗ್ತಾಳೆ ಕೂಡ ಯಾಕೆ ಫೋಟೋಗ್ರಾಫರ್ ಅವರ ಮೇಲೆ ಡೌಟ್ ಮಾಡೋದು ಯಾವ ಫೋಟೋಗ್ರಾಫರ್ ಅದ್ರಿಗೆ ಅಲ್ಲ ಅಲ್ಲ ಅದು ಇರ್ಬೋದು ಯಾಕಂದರೆ ನಾವೀಗ ಒಂದು ಫಂಕ್ಷನಿಗೆ ಹೋದರೆ ಅವಳ ಇದ್ದ ಅಕ್ಕಂದೆಲ್ಲ ಫೋಟೋ ತೆಗಿತೇವೆ ಅವರ ಫ್ಯಾಮಿಲಿದು ಫೋಟೋ ತೆಗಿತೇವೆ ಬಂದವರು ಒಂದು ಒಂದು ಇವತ್ತು ಅಥವಾ ನಾಳೆ ಒಳಗೆ ಅವ್ರಿಗೆ ವಾಟ್ಸಪ್ಪಿಗೆ ಕಳಿಸ್ತೇವೆ ಕ್ರಾಪ್ ಮಾಡ್ತಾ ಇರ್ತೇವೆ ಮನೇಲಿ ನಮ್ಮ ಇದು ಅದನ್ನು ಇರ್ತಾರಲ್ಲ ಆ ಹುಡುಗಿರದ್ರೆ ಕ್ರಾಪ್ ಎಲ್ಲ ಮಾಡುವಾಗ ಅದೇನು ಬಾರಿ ಕ್ರಾಪ್ ಮಾಡಿ ಕಳಿಸ್ತಾ ಇದ್ರಿ ಫೋಟೋ ಅಂತೇಳಿ ಆ ರೀತಿಯ ಒಂದು ಇದು ಬರ್ತದೆ ಅದರಿಂದ ಸ್ವಲ್ಪ ಸಿಟ್ಟಿರ್ಬೋದು ಅದನ್ನು ಯಾವಾಗ ಊಟ ಮಾಡುವಾಗ ಆ ಚಾ ಕೊಡುವಾಗ ಆ ಚಹಾ ತಂದ ಆ ಗ್ಲಾಸಲ್ಲಿ ಇಡೋ ಗೊತ್ತಾಗ್ತದೆ ಇಲ್ಲಿ ಏನೋ ಒಂದು ಸ್ವಲ್ಪ ಗೊತ್ತಾಗ್ತದೆ ಇಲ್ಲಿ ಏನೋ ಒಂದು ಆಗಿದೆ ಅಂತೇಳಿ ಉಂಟು ಅಂತೇಳಿ ಆವಾಗ ಸ್ವಲ್ಪ ಸರ್ ನೀವು ಬೈ ಪ್ರೊಫೆಷನ್ ಒಬ್ಬ ಮಾಧ್ಯಮ ಛಾಯಾಚಿತ್ರಗಾರರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮಗೆ ಮನ್ನಣೆ ಸಿಕ್ಕಿದೆ ತಾವು ರೋಟ್ರಿ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಮತ್ತು ಉನ್ನತ ಹುದ್ದೆಗಳೆಲ್ಲ ಅಲಂಕಾರವನ್ನು ಮಾಡಿದಿರಿ ತಾವು ಅಂಚೆ ಕಚೇರಿಯಲ್ಲಿ ಇದ್ದೀರಿ ಸಾಹಿತ್ಯದಲ್ಲಿ ಇದರ ನಡುವೆ ಶ್ರೀಗಳ ಜೊತೆಗೆ ಯತಿಗಳೊಂದಿಗೆ ಒಂದು ದಿನಚರಿ ಒಂದು ದಿನ ನಿಮ್ಗೆ ಹೆದರಿಕೆ ಸರ್ ಅಲ್ಲ ಸ್ವಾಮಿ ಮೂವಾಗ ಒಂಥರ ಐದು ಯಾಕಂದ್ರೆ ನಮ್ಮಲ್ಲಿ ಶಿವಳ್ಳಿಯಲ್ಲಿ ಮಡಿ ಮೈಲಿಗೆ ಜಾಸ್ತಿ ಅದೇ ಅದೇ ಅಂದ್ರೆ ಇಷ್ಟು ದೂರ ಡಿಸ್ಟೆನ್ಸ್ ಅಲ್ಲಿ ಹಾಯಿಯಲ್ಲಿ ಇರಬೇಕಿತ್ತು ಆದ್ರೆ ಸ್ವಾಮಿಗಳು ನಮ್ಮ ಹತ್ರ ತುಂಬಾ ಪ್ರೀತಿಯಿಂದ ಇದ್ರು ಸಲುಗೆಯಿಂದ ಇದ್ರು ಆದ್ರಿಂದ ಅದನ್ನ ಸ್ವಲ್ಪ ದೂರದಲ್ಲಿ ನಿಂತು ಅದನ್ನೆಲ್ಲ ಶೂಟ್ ಎಲ್ಲ ಮಾಡಿ ಅದು ಮಾಡಿದೆ ಅದ್ರಂಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಅದಕ್ಕೊಂದು ಜನ ಮನ್ನಣೆ ಸಿಕ್ಕಿತು ಮಾಧ್ಯಮದವರು ಹೆಚ್ಚು ಪ್ರಚಾರ ಮಾಡಿದ್ರು ಸ್ವಾಮಿಗಳಲ್ಲೂ ಕೃಷ್ಣಾನುಗ್ರಹ ಎಲ್ಲ ಬಂತು ಅದು ತುಂಬ ಒಂದು ಖುಷಿಯ ವಿಷಯ ಮತ್ತೆ ನಮ್ಮಿಬ್ಬರಲ್ಲಿ ಖುಷಿಯ ವಿಷಯ ಅಂದರೆ ನಂಗೆ ಗೊತ್ತಿದ್ದ ಮಟ್ಟಿಗೆ ಯಾರೂ ಇಲ್ವಾ ಅಂತ ಇಲ್ಲ ಅಂತ ಹೇಳುದಿಲ್ಲ ಗೊತ್ತಿಲ್ಲ ನಮ್ಮ ಇಬ್ಬರಿಗೂ ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿಲ್ಲ ಗಂಡ ಹೆಂಡತಿ ಇಬ್ಬರಿಗೂ ಸಿಕ್ಕಿದೆ ಅದೊಂಥರ ಭಾರಿ ಖುಷಿ ಈಗ ಅಲ್ಲಿಗೆ ನೀನೇ ದೊಡ್ಡವ ನಂಗೆ ರಾಜ್ಯೋತ್ಸವ ಸಿಕ್ಕಿದೆ ಅಂತ ಅವಳು ಹೇಳಿಕ್ಕಿಲ್ಲ ಏನೇ ನಂಗೆ ಸಿಂಗ್ಲಾ ಸಿಕ್ಕಿದೀಯಾ ಅಂತ ಹೇಳ್ತಾಳೆ ಕೇಳಿದರೆ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಈಗ ನಮಗೆ ಯಾವ ದೆಹಲಿ ಕನ್ನಡಿಗ ಡೆಲ್ಲಿಯಲ್ಲೊಂದು ಆಗಿತ್ತು ಇಬ್ಬರಿಗೂ ಮಾಡಿದ್ದಾರೆ ನಂಗೆ ಮಾತ್ರ ಮಾಡಿದಾರೆ ಅಂತ ಹೇಳಲಿಕ್ಕಿಲ್ಲ ರೋಟ್ರಿಯಲ್ಲಿ ಸಹ ಅಷ್ಟೇ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಇವರು ಸೆಕ್ರೆಟರಿ ಆಗಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಇದು ಉಡುಪಿ ತಾಲೂಕು ನಾನೊಂದು ಎರಡು ವರ್ಷ ಗೌರವ ಕಾರ್ಯದರ್ಶಿ ಆಗಿದ್ದ ನಂತರ ಇವರಾದ್ರು ಉಪಾಧ್ಯಾಯ ಸನ್ಮಾನ್ ಅವರಿಗೆ ಸಿಕ್ಕಿದ ನನಗೆ ಸಿಕ್ಕಿತ್ತು ಹಾಗೆ ರೋಟ್ರಿಯಲ್ಲಿ ಸಹ ಹಾಗೆ ಮತ್ತೆ ಕಾರ್ಯದರ್ಶಿ ಆಗಿರ್ಬೋದು ಬೇರೆ ಯಾವ್ದು ಎಲ್ಲಾ ಇದರಲ್ಲಿ ಸಹ ಒಟ್ಟೊಟ್ಟಿಗೆ ಹೋಗುವಂತ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅದೊಂದು ಖುಷಿ ಅದು ಮತ್ತೊಂದು ವಿಷಯ ಅಂದ್ರೆ ಇವಳು ರೋಟ್ರಿ ಅಧ್ಯಕ್ಷ ಆಗಿರುವಾಗ ಗೆ ನಮ್ಮ ಅಣ್ಣಾಮಲೇ ಇದ್ರು ಅವಾಗ ಉಡುಪಿಯಲ್ಲಿ ನಾನು ಅವರನ್ನೇ ಬರ್ಲಿಕ್ಕೆ ಕೇಳಿದ್ದೆ ಅವರು ಮಾತಲ್ಲಿ ಕೊನೆಗೆ ಹೇಳೋದು ಅದು ಹೇಗೆ ಜನ ಅರ್ಧನು ಸ್ವಲ್ಪ ತಮಿಳು ಮಿಕ್ಸಿ ಮಾಡ ಅದು ಯಾವಾಗೋ ಜನ ಅವ್ರದ್ದು ನೀವು ಹೀಗೆ ಅವರ ಅಧ್ಯಕ್ಷ ನೀನು ಕಾರ್ಯದರ್ಶಿ ಹಾಗೆ ನೀನು ಅಧ್ಯಕ್ಷ ಆಗಬೇಕಿತ್ತಲ್ಲ ಹಾಗೆಲ್ಲ ಆ ರೀತಿ ಆದರೂ ಅವಳ ಅಧ್ಯಕ್ಷ ನಂಗೆ ಕಾರ್ಯದರ್ಶಿ ಆ ಒಂಥರ ಮೀನ್ ಮೆಂಟಾಲಿಟಿ ಎಲ್ಲ ನಾವು ಒಳ್ಳೆ ರೀತಿ ಮಾಡಿದೆವು ಆ ಟೈಮಲ್ಲಿ ನಮ್ಮ ಹೈಯೆಸ್ಟ್ ಹನ್ನೊಂದು ಹನ್ನೊಂದು ಅವಾರ್ಡ್ ಕೂಡ ನಮ್ಮ ಮಲ್ಪೆಕೋಡ ರೂಟ್ಗೆ ಬಂದಿತ್ತು ಕೆಲಸ ಮಾಡಿದೆವು ಅದೇ ಅಂದರೆ ನಾವೊಂದು ಕೆಲಸ ಸಂಸ್ಥೆ ವಹಿಸಿಕೊಂಡ ಮೇಲೆ ಎಲ್ಲಾ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅದನ್ನು ಲಯನ್ಸ್ ಇರಬಹುದು ಸಿ ಇರಬಹುದು ಅದರಲ್ಲಿ ರೋಟರಿ ಸ್ವಲ್ಪ ಶಿಕ್ಷಣಕ್ಕೆ ಸಾಹಿತ್ಯಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟದ್ದು ಮತ್ತೆ ತಮ್ಗೆ ಕಾಂಗ್ರೇಷನ್ಸ್ ಯಾಕೆ ಹೇಳ್ತೇನೆ ಅಂದ್ರೆ ಈ ಪಲ್ಸ್ ಪೋಲಿಯೋ ಅಭಿಯಾನದಿಂದ ನಮ್ಮ ದೇಶದಿಂದಲೇ ಪೋಲಿಯೋ ಮುಕ್ತವಾಗಕ್ಕೆ ರೋಟರಿ ತುಂಬಾ ಕಾರಣವಾಗಿದೆ ಮತ್ತೆ ನಿಮ್ಮ ಮ್ಯಾಚಿಂಗ್ ಗ್ರಾಂಡ್ ನಿಂದ ಎಷ್ಟೋ ಶಾಲೆಗಳಿಗೆ ಪೀಠ ಎಲ್ಲ ಬಂದಿದೆ ಇದರ ನಡುವೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಮಯ ಹೇಗೆ ಹೊಂದಿಕೊಳ್ಳಿ ಅಲ್ಲದೆ ನಾವು ಶಾಪಿಂಗ್ ಹೋಗ್ತೀರಿ ಎಲ್ಲರೂ ಹಾಗೆ ಕೇಳೋದು ಪಿಚರ್ಗೆ ಹೋಗ್ತೀವಿ ಬೀಚಿಗೆ ಹೋಗ್ತೀರಿ ಅಲ್ಲ ಅದೇ ಅಲ್ಲ ಎಲ್ಲರೂ ಹಾಗೆ ಕೇಳೋದು ಈ ಎಂಚ ಸೆಟ್ ಅಂತ ಮಾಡಿ ನಾವು ಆ್ಯಕ್ಚುಲಿ ಇಬ್ರು ಮಲ್ಕೊಳ್ಳುವಾಗಲು ಹನ್ನೊಂದುವರೆ ಹನ್ನೆರಡು ಡೈಲಿ ರಾತ್ರಿ ಬೆಳಿಗ್ಗೆ ಅವಳು ಐದುವರೆಗೆ ಹೇಳ್ತಾಳೆ ಯಾಕೆಂದ್ರೆ ಅವಳು ಈಗ ಬೇಗ ಹೋಗ್ಬೇಕು ನಾನೊಂದು ಆರು ಕಾಲು ಆರು ಆರು ಕಾಲು ಮತ್ತು ಬೆಳಿಗ್ಗೆ ಒಂದು ಮತ್ತು ಈಗಿನ ಕೆಲಸದಲ್ಲಿ ಮಧ್ಯಾಹ್ನ ಬಂದವಳು ಮತ್ತು ಅಡಿಕೆ ಮಾಡ್ತಾಳೆ ಇಲ್ದಿದ್ರೆ ಬೆಳಿಗ್ಗೆ ಮಾಡಿಟ್ಟು ತನ್ನ ಮುತ್ತಿನ ಹಿಡ್ಕೊಂಡು ಒಂಬತ್ತೊಂಬತ್ತುವರೆಗೆ ಹೊರಡ್ತಿದ್ಲು ಆ ವಿಷಯದಲ್ಲಿ ಅವಳಿಗೆ ನಾನೊಂದು ಎಪ್ರ ಸೇಟೆ ಮಾಡ್ಬೇಕಂದ್ರೆ ಕೆಲಸದೊಟ್ಟಿಗೆ ಮನೆಯ ವಾರ್ತೆಯನ್ನು ನೋಡಿಕೊಂಡು ಮಕ್ಕಳನ್ನು ಬೆಳೆಸಿಕೊಂಡು ಆ ಮಕ್ಕಳಿಗೊಂದು ಅತ್ಯುತ್ತಮವಾದ ಎಜುಕೇಶನ್ ಕೊಟ್ಟು ಈ ಮಕ್ಕಳು ನನಗೆ ಇಬ್ರು ಹುಡುಗಿಯರು ಹೇಳಿದಲ್ಲ ಆ ಹುಡುಗಿಯರು ಅಪ್ಪನೊಟ್ಟಿಗೆ ಗಮ್ಮತಲ್ಲಿ ವಿನಃ ಇಂಥ ಅಂದರೆ ನಾನು ಓದಲಿಕ್ಕೆ ಕೂತ್ಕೊಂಡು ಅದನ್ನ ಕೇಳುವುದಿಲ್ಲ ಇವಳು ಎರಡು ಬಿಟ್ಟು ಚಂಡೆ ಬಿಟ್ಟೆಲ್ಲ ಓದಿಸಿ ಎಲ್ಲ ಅವುಗಳ ಇಬ್ರು ಕೂಡ ಹೆಣ್ಣು ಮಕ್ಕಳಿಗೂ ಇವರಾದ್ರೆ ಯೋಚನೆ ಮಾಡ್ತಾರೆ ನನ್ನ ಮಗಳು ನಾಳೆ ತಾಯಿ ಆಗುವವಳು ನಾಳೆ ಅತ್ತೆ ಆಗುವವಳು ಅವರಿಗೆ ಅನೇಕ ಅಲ್ಲ ಕಲ್ಪನೆಗಳಿರ್ತವೆ ನಂಗೆ ಒಂದು ಹೇಳುದೇನೆ ಆ್ಯಕ್ಚುಲಿಗ ನಮೀಗ ಸಿಂಗಾಪುರ ಹೋಗ್ಲಿಕ್ಕೆ ಫ್ಲೈಟಿಗೆ ನಮಿಬ್ಬರಿಗೆ ಒಂದು ಲಕ್ಷ ಬೇಕು ಹೋಗಿ ಬರಲಿಕ್ಕೆ ಅದೇ ನನಗೆ ಗಂಡು ಮಗ ಇದ್ದು ಅವ ಅಲ್ಲಿ ಎಲ್ಲ ಸಿಂಗಾಪುರ ಇದ್ದರು ಅವನನ್ನು ಕರಿಸ್ತಾನ ಇಲ್ಲಿವ ಗೊತ್ತಿರಲಿಲ್ಲ ಈಗ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಅಲ್ಲಿ ಎಲ್ಲಿ ನೋಡ್ಲಿಕ್ಕೆಲ್ಲ ಎಲ್ಲವನ್ನೂ ತೋರಿಸಿ ಆಗಿದೆ ಆ ಮಕ್ಕಳು ಬಟ್ ಪುನಃ ಎರಡು ವರ್ಷದಲ್ಲಿ ಬರಲೇಬೇಕಂತ ಒಂದೇ ಹಠ ನಾನು ಯಾಕಮ್ಮ ಖರ್ಚೆ ಖರ್ಚೆಲ್ಲ ತುಂಬ ಅಂತ ಹೇಳಿದ್ರೆ ಇಲ್ಲ ಬರಲೇಬೇಕು ಅಜ್ಜಿ ಅಜ್ಜ ಆಗಿದ್ದೀರಾ ಇಲ್ಲ ಇಲ್ಲ ಆಗ್ಬೇಕಷ್ಟೇ ಅವ್ರದೊಂದು ಪ್ಲ್ಯಾನ್ ಅಲ್ಲಿ ಇರ್ತಲ್ಲ ಜಸ್ಟ್ ಎರಡು ವರ್ಷ ಆದಷ್ಟೇ ಮದುವೆ ಆಗಿ ಸೊ ಅವ್ರದ್ದು ಲವ್ವ ಇಲ್ಲ ಅವ್ರದ್ದು ಲವ್ ಇಲ್ಲ ಅವ್ರದ್ದು ಅಲ್ಲ ಅದು ಸ್ವಲ್ಪ ನಮಗೆ ಸ್ವಲ್ಪ ಹೆದರಿಕೆ ಇತ್ತಲ್ಲ ಅದರಿಂದ ಸ್ವಲ್ಪ ಸಣ್ಣ ಅವಳು ಏನು ಮಾಡ್ತಾ ಇದ್ದಾರೆ ಅವಳೀಗ ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಎಚ್ ಆರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಈಗ ಎಚ್ ಆರ್ ಅಲ್ಲಿ ಎಮ್ ಬಿ ಎ ಮಾಡ್ತಾ ಇದ್ದಾಳೆ ಈಗ ಒಂದು ವರ್ಷ ಮೂರು ತಿಂಗಳಾಯ್ತು ಇನ್ನೊಂದು ಏಳೆಂಟು ತಿಂಗಳಲ್ಲಿ ಎಮ್ ಬಿ ಎ ಮುಗಿತದೆ ಮತ್ತೆ ಅವಳಿಗೆ ಒಂದು ಹುಡುಗ ನೋಡಿ ಒಂದು ರೂಮಲ್ಲಿ ಅವಳೇ ಕುಕ್ ಎಲ್ಲ ಮಾಡ್ಕೊಂಡು ನನ್ನ ಹಾಗೆ ಸ್ವಲ್ಪ ಕುಕ್ಕಿಂಗ್ ಕ್ರೇಜ್ ನಂಗೆ ಸಹ ಭಾರಿ ಇಷ್ಟ ಹಾಗೆ ಅವಳೇ ಮಾಡ್ಕೊಂಡು ಎಮ್ ಬಿ ಎ ಪ್ಲಸ್ ವರ್ಕ್ ಮಾಡ್ತಾ ಇದ್ದಾಳೆ ಮೇಡಮ್ ನಿಮ್ಮ ಫೋಟೋ ನಿಮ್ಮ ನಿಮ್ಮ ಸಾಹಿತ್ಯದ ಮೊದಲು ಓದುಗ ಅವರು ನಿಮ್ಮ ಕೆಲವು ಪಾತ್ರಗಳು ಪರೋಕ್ಷವಾಗಿ ಅವರು ಸರ್ ಎಲ್ಲ ಸರಿಯಾಗಿ ಓದಿದ್ದೀರಾ ನೀವು ಓದಿದ್ದೇನೆ 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 ಪುರುಷ ಪ್ರಧಾನ ಭಾಳ ಅಲ್ಲ ನಾನೇ ಕಳನಾಯಕ ಸರಿ ನಿಮ್ಮ ಫೋಟೋ ತೆಗೆದಿದ್ದಾರಾ ಈ ಈ ಡ್ರೆಸ್ ನಲ್ಲಿ ಇವತ್ತು ಚಂದ ಕಾಣುತ್ತೆ ಒಂದು ತೆಗಿತೇನೆ ಕ್ಲಿಕ್ ಮಾಡ್ತೇನೆ ಅವರೇ ಹಾಗೆ ಒಂದು ವಾಲಂಟಿಯರ್ ಆಗಿ ಬಂದದ್ದುಂಟು ಆರಿ ಕಡಿಮೆ ಎಲ್ಲೋ ಒಂದು ಎರಡು ಸಲ ಬಂದಿರಬಹುದು ಇಲ್ಲದಿದ್ರೆ ನಾನೇ ನನ್ನ ಇವತ್ತು ಹೊಸ ಸೀರೆ ಒಂಚೂರು ತೆಗೀರಿ ಅಂತ ಹೇಳ್ಕೊಂಡು ನಾನು ದುಬ್ಬಲ್ ಬಿಡೋದು ನಾನೇ ಜಾಸ್ತಿ ಈಗ ಇಪ್ಪತ್ತೆಂಟು ವರ್ಷಗಳಲ್ಲಿ ಮೊದಲ ಎಂಟು ವರ್ಷ ತೆಗೆದಿದ್ದಾರೆ ಏನ ಮೊದಲೆಲ್ಲ ಒಂದ್ ಸ್ವಲ್ಪ ಬಾರಿ ಇಂಟ್ರೆಸ್ಟ್ ಇತ್ತು ಆದ್ರೆ ಫಸ್ಟ್ ಫಸ್ಟ್ ಗೆ ನಾವು ಜೀವನಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೇವೆ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇತ್ತು ನಮಗೆ ಆಕ್ಚುಲಿ ನಮಗೆ ನಾವು ಮೈನಸ್ ಇಂದ ಬಂದದ್ದು ಝೀರೋ ಸಹ ಅಲ್ಲ ನಮ್ಗೆ ಏನು ಗಾಡ್ ಫಾದರ್ ಹಾಗೆ ಯಾರು ಇರಲಿಲ್ಲ ನಮ್ಮ ಸ್ವಂತ ಇದರಿಂದ ಬಂದದ್ದು ಗಾಡ್ ಇದ್ರು ಹೌದು ಹಾಗಾಗಿ ನಮ್ಗೆ ಯಾವಾಗ ಅಂತದೆಲ್ಲ ಅಷ್ಟೊಂದು ಇದಿರಲಿಲ್ಲ ನಾವು ಜೀವನದಲ್ಲಿ ನಿಲ್ಬೇಕು ಎಲ್ರು ಹಾಗೆ ಆಗ್ಬೇಕು ಎಂಬ ಒಂದು ಇದಿತ್ತು ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಈ ರೀತಿ ಒಂಥರ ಬೇರೆ ರೀತಿಯ ಖುಷಿಯಲ್ಲಿ ಒಂದಷ್ಟು ಸಮಾಜದೊಟ್ಟಿಗೆ ಸೇರ್ಕೊಂಡು ಹಾಗೆಲ್ಲ ಇರ್ತಾರೆ ಮೇಡಮ್ ನೀವು ನಂಬ್ತೀರಾ ಆ ಪ್ರತಿಯೊಂದಕ್ಕೂ ಕೂಡ ಒಂದು ಕಾಲ ಅಂತ ಖಂಡಿತ ಹೋಗ್ತೇನೆ ನಾನು ನಿಮಗೆ ಸ್ಟ್ರಗಲ್ ಬಂತು ಅದರಲ್ಲಿ ಸಕ್ಸಸ್ ಆದ್ರಿ ಇನ್ನೊಂದು ಏನೋ ಸಮಸ್ಯೆ ಕೊಟ್ಟರು ದೇವರು ಅದನ್ನು ಮೇಲಕ್ಕೆ ಬಂದಿರಿ ಆ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಜೋಡಿ ಅಂತ ಹೇಳಿ ಈಗ ಸ್ವಲ್ಪ ಒಂದು ರಿಲ್ಯಾಕ್ಸ್ನ ಮೋಡ್ನಲ್ಲಿ ನೀವು ಇದ್ದೀರಿ ಯಾಕೆಂದರೆ ನೀವು ಮಾಡಿದಂತಹ ನಿಸ್ವಾರ್ಥ ರೀತಿಯ ಸೇವೆ ಏನು ಅಪೇಕ್ಷೆ ಪಡಲಿಲ್ಲ ನೀವೇ ಹೇಳಿದ್ರಿ ರಾತ್ರಿ ಹನ್ನೆರಡು ಒಂದು ಗಂಟೆಗೂ ಫೋನ್ ಬಂದರೂ ಕೂಡ ನಾನು ಸ್ನಾನ ಮಾಡ್ತೇನೆ ನನ್ನ ಹೆಂಡತಿ ವಿಚಾರಿಲ್ಲ ಮಗು ಶಲದಲ್ಲಿ ಬಿಟ್ಕೊಂಡು ಬೈಕ್ ಹತ್ಕೊಂಡು ಹೋದದ್ದೆ ಅಲ್ವಾ ಖಂಡಿತ ಅದಂತೂ ಕೊರೋನಾ ಪೀರಿಯಡ್ ಅಲ್ಲಿ ನನಗೆ ಹೇಳದೆ ಎಷ್ಟೋ ಕೆಲಸ ಮಾಡಿ ಬಂದಿದ್ದಾರೆ ಅವರು ಅದಕ್ಕೆ ಮತ್ತೆ ಎಷ್ಟೋ ಜನ ಅವರು ನಾವೀಗ ಏನಾದರೂ ಒಬ್ರು ಯಾರಾದರೂ ಹೆಲ್ಪ್ ಮಾಡಿದ್ರೆ ಹೇಳ್ತೇವೆ ಆದ್ರೆ ಅವ್ರು ಹೇಳುದೇ ಇಲ್ಲ ಅದನ್ನು ನಮಗೆ ಅವ್ರು ಹೇಳ್ತಾರೆ ಈಗ ನಿನ್ನ ಗಂಡ ನನಗೆ ಹೀಗೆ ಹೆಲ್ಪ್ ಮಾಡಿದ ನನ್ನ ಮಗಳಿಗೆ ಒಂದು ಕೆಲಸ ಸಿಕ್ಕಿದ ಅಂತ ಕೆಲಸ ತೆಗೆಸಿಕೊಟ್ಟು ನಮ್ಗೆ ಯಾವಾಗ ನಮಗೆ ಅರೆ ಇವ್ರು ಹೇಳಲೇ ಇಲ್ಲ ಅಂತ ಇವರು ಅದನ್ನೆಲ್ಲ ಹೇಳುವಂತ ಇದೆ ಅಲ್ಲ ಆ ರೀತಿ ತುಂಬಾ ಕೆಲಸ ಮಾಡ್ತಾರೆ ಆ ವಿಷಯದಲ್ಲಿ ಅವರನ್ನು ಫುಲ್ ಅಪ್ರಿಸಿಯೇಟ್ ಮಾಡ್ಬೇಕು ಆಕ್ಚುಲಿ ನನ್ನ ಮಕ್ಕಳು ಸಹ ಅದೇ ಹೇಳುದು ಮಗಳು ಸಹ ಅದೇ ಹೇಳುದು ಸಣ್ಣ ಅವಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಅಪ್ಪ ಹೇಳುದು ಎಷ್ಟು ಕೆಲಸ ಮಾಡ್ತಾರಮ್ಮ ಆದ ಕಾರಣ ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿಕೊಂಡು ಆ ವಿಷಯದಲ್ಲಿ ಕೆಲಸ ನಾನು ಬೈತೇನೆ ಅದು ಎಷ್ಟೊತ್ತಿಗೋ ಬರುದು ಎಷ್ಟೊತ್ತಿಗೆ ಹೋಗುದು ನಮ್ಗೆ ಬೇಕಾದಾಗ ಇರೋದಿಲ್ಲ ಹಾಗೆ ಆಗುವಾಗ ಆದ್ರೆ ಅದೊಂದು ವಿಷಯದಲ್ಲಿ ಫುಲ್ ಅಪ್ರಿಸಿಯೇಟ್ ಮಾಡ್ಲೇಬೇಕು ಟೈಮ್ ಅಲ್ಲಿ ಇಲ್ಲಿ ಸ್ಮಶಾನ ಇದ್ದದ್ದು ಅದು ಒಂದೇ ಸ್ಮಶಾನ ಇದ್ದದ್ದು ಆಗ ನಮಗೆ ಪತ್ರಕರ್ತರಿಗೊಂದು ರಸ್ತೆಯಲ್ಲಿ ತಿರುಗಲಿಕ್ಕಿತ್ತಲ್ಲ ಎಷ್ಟೋ ಜನ ಸತ್ತೋಗಿದ್ದಾರೆ ನಾನು ಹನ್ನೊಂದು ಹೆಣವನ್ನು ಸುಟ್ಟಿದ್ದೇನೆ ಇಲ್ಲಿ ಅವನೊಟ್ಟಿಗೆ ಹೋಗಿ ಯಾಕಂದ್ರೆ ಕೆಲವು ಸಣ್ಣ ಸಣ್ಣ ಮಕ್ಕಳು ಅದು ತುಂಬ ತುಂಬ ಭಾಳ ಬೇಸರ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ ನ ಗಂಡು ಮ ಮಕ್ಕಳು ಬೇಕು ನಮಗೆ ಆ ಹೆಣಕ್ಕೆ ಸುತ್ತು ಬರಲಿಕ್ಕೆಲ್ಲ ಅದಕ್ಕೆ ಫುಲ್ಲು ಹಾಕೊಂಡು ಮಾಡು ಮತ್ತು ಆ ಗಡಿಗೆಗೆ ಕತ್ತಿಯಿಂದ ಹೊಡೆಯುವುದು ಎಲ್ಲ ಮಾಡಿದ್ರಿ ಎಲ್ಲ ಮಾಡಿದೆ ಹನ್ನೊಂದು ಹೆಣವನ್ನು ನಾಲ್ಕು ಐದು ಮಂದಿ ಹೋಗ್ಲಿಕ್ಕೆ ಅಷ್ಟೇ ನಾವು ಕೂಡ ಒಂದು ಮೂರು ಹೆಣ ಸುಡ್ಲಿಕ್ಕೆ ಹೋದದ್ದು ಆ ವಿಷಯ ಮನೆಯವರೇ ಬರಲಿಲ್ಲ ಅದೇ ಹೇಳಿಕ್ಕೆ ನಾನು ನಾನು ಅದೇ ಹೇಳುದು ಮನೆಯವರು ಕೂಡ ಹತ್ರ ಬರುದಿಲ್ಲ ಗಂಡ ಆಗಿದ್ರು ಹೆಂಡತಿ ಕೂಡ ಹತ್ರ ಬರ್ತಿರ್ಲಿಲ್ಲ ಅದು ಬಹಳ ಬೇಸರ ಇತ್ತು ನಮಗೆ ಮಕ್ಕಳು ಬರಲಿಲ್ಲ ತುಂಬಾ ಸೊ ಆವಾಗ ಸಮೇತ ನಾ ಮನೆ ಬಂದು ಹೇಳಿಲ್ಲ ನಂಗೆ ಒಂದು ವಾರ ನಾನು ಮನೆಯಲ್ಲೇ ಇದ್ದೆ ನಂಗೆ ಇದಿರಲಿಲ್ಲ ರುಚಿ ಇರಲಿಲ್ಲ ನಂಗೆ ಗೊತ್ತಿತ್ತು ನನಗೆ ಅಂತ ಅಂತೇಳಿ ಆಗೊಂದು ಸಿಕ್ತಿತ್ತು ಮಾತ್ರ ಇಡವ ಇಲ್ಲೆ ಎಲ್ಲ ಇತ್ತಲ್ಲ ತಕೊಂಡು ಮನೇಲಿ ಇದ್ದೆ ನಾನು ಹತ್ರ ಯಾರನ್ನ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಸೊ ಅವಾಗ ಆ ವ್ಯವಸ್ಥೆ ಆಗ್ತಾರೆ ಅದು ನಾನು ಮನೇಲಿ ಬಂದು ಹೇಳ್ತಿರ್ಲಿಲ್ಲ ನಾನು ಇಷ್ಟು ಹೆಣ ಸುಟ್ಟಿದ್ದೆ ನಾನು ಬಂದು ಕೂಡ ಸ್ನಾನ ಮಾಡೋದು ಬಿಡುದು ಅದು ಕೇಳಿ ಜಾನೆ ಸಹ ಏನು ಪಿರಿಯೋಗ್ನ ಇದು ಮೀಪು ಅಂತ ಹೇಳ್ತೇನೆ ಹಾಗೆ ಸೊ ಬೇರೆ ಅಂತ ಹೇಳ್ತಿರ್ಲಿಲ್ಲ ಅದೊಂದೆಲ್ಲ ನಾವು ಕೆಲಸ ಮಾಡುವಾಗ ತುಂಬ ಮತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ರು ಡೆತ್ ಆದದು ಸಹ ಅಥವಾ ಸೀರಿಯಸ್ ಸಹ ಎಷ್ಟೋ ಜನವನ್ನು ನಾನು ಯಾಕಂದರೆ ನಾನು ಪ್ರತಿಫಲಾಪೇಕ್ಷೆ ಇಲ್ಲ ಹೇಳೋದಕ್ಕೆ ನಾನು ಕೊಡುವ ಸಂಗಣ್ಣ ದೇವಸ್ಥಾನದ ಟ್ರಸ್ಟಿಯಾಗಿದ್ದೆ ಮೂರು ವರ್ಷ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆವು ನಾವು ರಾಷ್ಟ್ರೀ ಪೂಜೆ ಅಂತ ಹೇಳುವಂಥ ಒಂದು ಬ ಅಲ್ಲಿ ಆಗದಂಥ ಒಂದು ಕೆಲಸವನ್ನು ಮಾಡಿದ್ದೆವು ಭಾಳ ದೊಡ್ಡ ಮಟ್ಟದಲ್ಲಿ ಅದು ಆಗಿ ನಾಲ್ಕು ತಿಂಗಳಲ್ಲಿ ನನ್ನ ಮಗಳಿಗೆ ಒಳ್ಳೆ ಕಡೆ ಪ್ರಪೋಸಲ್ ಆಗಿ ಮದುವೆಯಾಗಿದ್ದಾರೆ ನಾನು ಹೇಳೋದು ಪ್ರತಿಫಲಾಪೇಕ್ಷೆ ಇಲ್ಲದ ಮಾಡಿದ ಕೆಲಸಕ್ಕೆ ದೇವರು ಕೊಟ್ಟ ಫಲ ಅಂತ ಹೇಳೋದು ಮತ್ತೊಂದು ಸರ್ ನಾನು ಇದನ್ನು ಕೇಳಬೇಕಾ ಅಂತ ಗೊತ್ತಿಲ್ಲ ನೀವು ಜಾತಿಯಲ್ಲಿ ಮೇಲ್ಜಾತಿಯವರು ಆದರೆ ನಿಮ್ಮ ಒಡನಾಟ ನನಗೆ ತುಂಬ ವರ್ಷದಿಂದ ಇದೆ ಮೇಡಮ್ ನಿನ್ನ ಅವರ ಸಾಹಿತ್ಯದಿಂದ ಅವರ ಎಲ್ಲ ಗೊತ್ತಿದೆ ನೀವು ಎಲ್ಲ ಜಾಯಮಾನದ ವ್ಯಕ್ತಿಗಳೊಂದಿಗೆ ಮಿಕ್ಸ್ ಆಗ್ತೀರಿ ಅದರಲ್ಲಿ ನಾನು ಇದು ಅದೊಂದು ಇದು ಮನೆಯಿಂದ ಬಂದ ಸಂಸ್ಕಾರವ ಅಥವಾ ನೀವು ಸಮಾಜದಲ್ಲಿ ಕಲಿತುಕೊಂಡ ವಿಚಾರವ ಅಥವಾ ನೀವು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ ವಿಚಾರ ಅದು ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೆ ಯಾಕಂದರೆ ಮನೆಯಲ್ಲಿ ನಮಗೆ ಸ್ವಲ್ಪ ತುಂಬ ಕಟ್ಟುನಿಟ್ಟಿನ ಒಂದು ಇದು ಮಡಿ ಮೈಲೆ ಮತ್ತು ಕುಂಜೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಉಂಟು ಅಲ್ಲಿಯ ಪೂಜೆಯ ಮನೆತನ ಈಗ ನಾನು ಹೋದರೂ ಈಗ ಅಲ್ಲಿ ಹೋಗಿ ಇದು ಪೂಜೆ ಮಾಡಿ ಬರ್ಬೋದು ಬಟ್ ಅಷ್ಟು ಒಂದು ಇದರ ಫ್ಯಾಮಿಲಿ ಅರ್ಚಕರ ಫ್ಯಾಮಿಲಿ ನಮ್ಮದು ಅದರಿಂದ ನಾವು ಅದನ್ನ ಬಿಟ್ಟಿಗೆ ಇಲ್ಲಿ ಬಂದಿದ್ದೇವೆ ಅಲ್ಲಿ ಚಿಕ್ಕಬಳ್ಳ ಮಕ್ಕಳಲ್ಲಿ ಕುಂಜೂರಲ್ಲಿ ಸೊ ನಾವಿಬ್ಬರೇ ಅದೆಲ್ಲ ಎಂತ ಜಾತಿ ಗೀತೆ ಅದು ಇದು ಅಂತ ತಿಳ್ಕೊಂಡು ನಾವು ಆದಷ್ಟು ಸೋಶಿಯಲ್ ಸರ್ವಿಸ್ ಸ್ವಲ್ಪ ಸಾಹಿತ್ಯದಲ್ಲಿ ಇದ್ದೀರಿ ಮತ್ತೆ ನಿಮ್ಮ ರೋಟರಿಯಲ್ಲಿ ಇದ್ದೀರಿ ಯಾಕಂದ್ರೆ ಒಂದೇ ಸ್ತರದ ಜನರಲ್ಲಿ ಸಿಗುವುದಿಲ್ಲ ಈಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಗೌರವ ಕಾರ್ಯದರ್ಶಿ ತುಂಬಾ ಕೆಲಸ ಮಾಡ್ತಿದ್ದೇವೆ ತಮ್ಮ ಹೇಗಿದೆ ಖಂಡಿತವಾಗಿ ಮೇಲಧಿಕಾರಿಗಳು ನನ್ನ ಎಲ್ಲ ಕೆಲಸಕ್ಕೆ ಸಹ ಒಳ್ಳೆ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಅದರಲ್ಲೂ ನಾನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮೂರು ವರ್ಷ ಮಾಡಿದ್ದೆ ಆ ಸಮಯದಲ್ಲಿ ನವೀನ್ ಚಂದರ್ ಅಂತ ಎಸ್ ಪಿ ಇದ್ರು ಅವಾಗ ಈಗ ನನಗೆ ಇದಕ್ಕೆ ಹೋಗ್ಲಿಕ್ಕೆ ಇರ್ಬೋದು ಯಾವುದು ಅವಾಗ ನಾನು ಸಿಂಗಾಪುರಕ್ಕೆ ಹೋಗ್ಲಿಕ್ಕೆ ಸಹ ಒಂದು ತಿಂಗಳು ಮತ್ತೆ ಯಾವುದೇ ನನ್ನದು ಯಾ ಏನಾದರೂ ಒಂದು ಹೊಸ ಎಚೀವ್ಮೆಂಟಿಗೆ ಅಂತ ನಾನು ಹೋದಾಗ ಎಡ್ಡವಾಡು ಅಂತ ಹೇಳಿ ಇದ್ರು ಹಾಗೆ ನಂದು ಈಗ ಸಹ ಪೋಸ್ಟ್ ಮಾಸ್ಟರ್ ಇರ್ಬೋದು ಬೇರೆ ನನ್ನ ಸಹೋದ್ಯೋಗಿಗಳು ನನ್ನ ಅಮ್ಮನ ಅಮ್ಮನಿಗೆ ನನ್ನ ಅಮ್ಮನಿಗೆ ಕ್ಯಾನ್ಸರ್ ಆಗಿತ್ತು ಆವಾಗ ನನಗೆ ಅದೊಂದು ನನ್ನ ಜೀವನದಲ್ಲಿ ವೃತ್ತಿ ಜೀವನ ಮರೆಯಲಾಗುತ್ತೆ ಇಪ್ಪತ್ತೈದು ದಿನ ನನಗೆ ಪ್ರತಿದಿನ ಸಂಜೆ ರೇಡಿಯೇಷನಿಗೆ ಮಂಗಳೂರಿಗೆ ಕರ್ಕೊಂಡು ಹೋಗಬೇಕಿತ್ತು ನನ್ನ ಆಫೀಸಲ್ಲಿ ನನಗೆ ಮೂರು ಗಂಟೆ ನಾನು ಎಲ್ಲರೂ ಕ್ಯಾಶ್ ನಾನು ಟ್ರೆಸರರ್ ಆಗಿದೆ ನಾನು ಟ್ರೆಸರರ್ ಆಗಿದೆ ಕ್ಯಾಶ್ ನನಗೆ ಬರಬೇಕು ಎಲ್ಲ ಕೌಂಟರ್ ನೋಡಿಸೋ ಮೂರು ಜೊತೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಡಿನಾಮಿನೇಷನ್ ಎಲ್ಲ ಹಾಕಿ ನಂಗೆ ಕೊಟ್ಟು ನನ್ನ ಹತ್ರ ಕಾಂತಿ ಮೇಡಮ್ ಅಂತ ಇದ್ರು ಅವರು ಆ ಹೊತ್ತಿ ಎಂತೆಲ್ಲ ಮಾಡಿ ನಾನು ಮಾಡ್ತಿದ್ದೆ ಮತ್ತೆ ಸಹ ಏನಾದರೂ ಉಳಿದದನ್ನು ಅವ್ರು ಮಾಡಿ ನನಗೆ ಆ ರೀತಿ ಎಲ್ಲರೂ ಸಹ ನನ್ನ ವೈಯಕ್ತಿಕ ಜೀವನ ಇರ್ಬೋದು ಅಥವಾ ನನ್ನದು ಸೋಷಿಯಲ್ ಲೈಫ್ ಇರ್ಬೋದು ಎಲ್ಲದಕ್ಕೆ ಸಹ ಇವತ್ತಿಗೆ ನನಗೊಂದು ಒಂದು ಫಂಕ್ಷನ್ಗೆ ಹೋಗಲಿ ಕುಂಟು ಸರ್ ಅಂತ ಹೇಳಿದ ಕೂಡ ಆಯ್ತು ನಿಮ್ಮ ಕೆಲಸ ಮುಗಿಸಿ ನೀವು ಹೋಗಿ ಆ ರೀತಿ ತುಂಬ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರ ವಿಷಯದಲ್ಲಿ ನಾನು ನಿಜವಾಗ್ಲೂ ನಾನು ತುಂಬಾ ಭಾಗ್ಯಶಾಲಿ ನನಗೆ ಒಳ್ಳೆಯ ಒಂದು ಎಂತ ಸಹೋದ್ಯೋಗಿಗಳೆಲ್ಲ ಮನೆಯವರ ಹಾಗೆ ಎಲ್ಲರ ಸಹೋದ್ಯೋಗಿಗಳು ಮನೆಯವರಿಗೆ ಮಾಡಿದ್ದಾರೆ ಪತಿರಾಯರು ಕೂಡ ಸಪೋರ್ಟ್ ಇದ್ದಾರೆ ಮಕ್ಕಳು ಕೂಡ ಆ ರೀತಿ ಆದ ಕಾರಣ ಹನ್ನೆರಡು ಗಂಟೆ ರಾತ್ರಿ ಬಂದ್ರೆ ನಿಮಗೆ ಡೌಟ್ ಯಾಕೆ ಅವರು ಸುರು ಸುಂದರಂಗವ ಚಪಲ ಚನ್ನಿಗರಾಯ ಅಂತವ ಅದಕ್ಕಿಂತ ಜಾಸ್ತಿ ಅವರು ಎಲ್ಲರನ್ನು ಸಹ ಇನ್ವಾಲ್ವ್ ಮಾಡ್ಕೊಳ್ತಾರೆ ನಮಗೆ ಹಾಗೆಲ್ಲ ನಮ್ಮದು ನನ್ನದು ಹೇಗೆ ಅಂತ ಪ್ರಪಂಚ ನಾನು ನನ್ನ ಗಂಡ ಎರಡು ಮಕ್ಕಳು ಅಮ್ಮ ಇರುವಾಗ ಅತ್ತೆ ಇರುವಾಗ ಅವ ಅದೊಂಥರ ಬೇರೆ ಅದು ಬಿಟ್ಟು ನಾನು ಎಲ್ಲರತ್ರ ಸಹ ಎಷ್ಟು ಬೇಕಷ್ಟೇ ಅಂದ್ರೆ ಮಾತಾಡೋದಿಲ್ಲ ಅಂತ ನಂಗೆ ಇಷ್ಟ ಬಟ್ ಅವರಿಗೆ ಇಪ್ಪತ್ತೈದು ಸಲ ಮೆಸೇಜ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಆವಾಗ ಆವಾಗ ಫೋನ್ ಎಲ್ಲರೂ ಎಷ್ಟು ಕ್ಲೋಸ್ ಇದ್ದರೆ ಸಹ ನಾನು ಅವರ ತುಂಬಾ ಎಕ್ಸ್ಪೋಸ್ ಆಗೋದಿಲ್ಲ ಒಂದು ಲಿಮಿಟ್ ಅಲ್ಲಿ ಹತ್ರ ಖುಷಿ ಅವ್ರು ಸಿಕ್ಕಿದ್ರೆ ಖುಷಿ ಮನೆಗೆ ಬಂದ್ರೆ ಖುಷಿ ಮನೆಗೆ ಬಂದ್ರೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಮಾಡಿ ಹಾಕ್ತೇನೆ ನನಗೆ ಖುಷಿ ಬಟ್ ಯಾವಾಗಲೂ

ಹಾಗಲ್ಲ ಅಂದ್ರೆ ನನ್ಗೆ ಎಲ್ರು ಬೇಕು ಬಟ್ ಮೊದಲು ನನ್ನ ಮನೆ ನನ್ನ ಮನೆ ಮಂದಿ ಆದ ನಂತರ ನಂತರ ಬೇರೆಯವರು ನಂದು ಆ ರೀತಿ ಆದ್ರೆ ಇವ್ರು ಹಾಗಲ್ಲ ಫಸ್ಟ್ ಗೆ ಎಲ್ಲರೂ ಸಹ ಇಡೀ ಇದ್ರವರು ಟೀ ಕ್ಲೋಸ್ ಆಗಿರ್ತಾರೆ ಅದು ಅದು ಹೇಳಿಲ್ಲ ನನ್ಗೆ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರ ಹತ್ರ ಇವ್ರು ನನಗಿಂತ ಜಾಸ್ತಿ ಕ್ಲೋಸ್ ಆಗ್ತಾರೆ ಆವಾಗ ನನ್ಗೆ ಗಂಡಸರ ಹೆಂಗಸರ ಅದನ್ನು ಹೇಳಿಬಿಡಿ ಅದು ನಾನು ಕೇಳುದಿಲ್ಲ ಯಾರೇ ಆಗಿರ್ಲಿ ಅಂದ್ರೆ ಅವರದ್ದು ಅವರ ನೇಚರೇ ಹಾಗೆ ಎಲ್ಲರೂ ಡಿಮಾಂಡ್ ಉಂಟಾ ಬೇರೆಯವ್ರದ್ದು ಚಿನ್ನ ಎಲ್ಲ ನೋಡ್ತೀರಿ ನೀವು ಬೇರೆ ಅವರ ಬ್ಲೌಸ್ ನೋಡ್ತಿರಿ ಎಂಕ್ಳ ಇಂಚಿನ ಜಾಸ್ತಿ ಹೇಳ್ಕೊಳೋದಿಲ್ಲ ನನ್ನ ಮಕ್ಕಳೊಟ್ಟಿಗೆ ನಾವು ಡಿಸ್ಕಸ್ ಹೋಗುವಾಗ ಹೇಳುತ್ತೆ ಅಷ್ಟೇ ಹೇಳುದ ಸರಿ ಈಗ ನಿಮ್ಮ ಮೊದಲ ಎಂಟು ವರ್ಷಗಳಲ್ಲಿ ನಿನ್ನೊಂದು ಫೋಟೋ ತೆಗೆಯುವಂತ ಅವರೇ ಕೇಳ್ತಿದ್ರು ಸ್ವಯಂ ಪ್ರೇರಣೆ ಆಮೇಲೆ ನೀವ್ ಕೇಳಲಿಕ್ಕೆ ಈಗೀಗ ಇಲ್ಲವೇ ಇಲ್ಲ ಅಲ್ವಾ ಈಗ ಈಗ ಅವರಿಗೆ ಒಂದು ಟಾಸ್ಕ್ ಕೊಡುವ ಈಗ ನಿಮ್ಮ ಬೇರೆ ಬೇರೆ ಪೋಸ್ ನಲ್ಲಿ ಅವ್ರ ಫೋಟೋ ತೆಗಿಬೇಕು ಕ್ಯಾಮರಾ ಇಟ್ಕೊಂಡು ಬಂದ್ರೆ ಮಾತಾಡ್ಲಿಕ್ಕೆ ಈಗ ಇಲ್ಲ ಫೋಟೋಗ್ರಾಫರ್ನ ಕಷ್ಟ ನೋಡಿ ಮೇಡಮ್ ನೋಡಿ ಅವರು ಆಂಗಲ್ನಲ್ಲಿ ಕೂತ್ಕೊಳ್ಬೇಕು ಕಾಲಲ್ಲಿ ಕೂತ್ಕೊಳ್ಬೇಕು పోస్ ఎలా హీగా ఫట ఎప్పుడు పోస్తలే బేరే పోస్ ఉంటారు ధన్యవాదాలు సార్ ಫೋಟೋಗ್ರಾಫರ್ ಈಸ್ ಬಿಹೈಂಡ್ ದ ಕ್ಯಾಮರಾ ಯಾರಿಗೂ ಕಾಣೋಲ್ಲ ಯಾವುದೇ ಮೆಮೊರಿಯಲ್ಲಿ ನೀವಿಲ್ಲ ಕರೆಕ್ಟ್ ಅಲ್ಲಿ ಕಲ್ಲೇ ಒಂದು ಹೆಸರಿರ್ತದೆ ಬುಲುಸ್ಟ್ ಅಷ್ಟೇ ಅಷ್ಟೇ ಕ್ಯಾಮರಾ ಅವರಿಗೆ ಕೊಡಿ ಒಂದು ಫೋಟೋ ಕ್ಲಿಕ್ ಮಾಡಿ ನೋಡುವ ಎಷ್ಟು ಕಷ್ಟ ಅಂಡೋನ್ ಮಾಡಿ ಏನು ಸೆಟ್ ಮಾಡಿ ಯಾವುದು ಅಂತ ಹೇಳಿ ಅಷ್ಟೇ ಇದು ಇದು ಒತ್ತಲಿಕ್ಕೆ ಅದು ಹೊಡಿತಾಳೆ ಕೆಲವೊಮ್ಮೆ ಹೌದಾ ಈಗ ಮೊಬೈಲ್ ಬಂದಿಲ್ಲ ಮೊಬೈಲ್ ಬಂದಿಗೆ ಸ್ವಲ್ಪ ಸುಲಭ ಇದಿಲ್ಲ ಹಾಂ ಪೋಸ್ ಹೇಳಿ ಕೊಡಿ ಮೇಡಮ್ ಗಂಡಸರ ಸಮಸ್ಯೆ ಒಳಗೆ ಎಳೆದು ಎಷ್ಟು ಅದ್ಕೊಳ್ಳೋದು ಹೊರ ಹೋಗಿ ಮೇಡಮ್ ನ ವ್ಯಕ್ತಿ ಪರಿಚಯ ಆ್ಯಡ್ ಮಾಡ್ಬೇಕು ಸರ್ಬೇಕು ಆಸೆಂಟು ಕಾಸ್ಟ್ಲಿಯಸ್ಟ್ ಹಾಬಿ ಅದು ಫೋಟೋಗ್ರಫಿ ಇಸ್ ದ ಕಾಸ್ಟ್ಲಿಯಸ್ಟ್ ಹಾಬಿ ಈಗ ಚೀಪ್ ಹಣ ಮೊದಲು ಅದು ನಮಗೆ ಪ್ರಿಂಟ್ ಮಾಡಿ ನೋಡ್ಬೇಕು ನೆಗೆಟಿವ್ ಡೆವಲಪ್ ಮಾಡಿ ನೋಡ್ಬೇಕು ಈಗ ತಗೊಂಡೋಗಿ ಲ್ಯಾಪ್ಟಾಪ್ ಈಗ ಹಾಕಿದೆ ಆಯ್ತಲ್ಲ ಪ್ರಿಂಟ್ ಬೇಕಿದ್ರೆ ಮಾಡ್ಬೋದು ಮೊದಲು ಅದನ್ನ ಹಿಡ್ಕೊಂಡು ಓಡಿ ಹೋಗುದು ಆ ಬಸ್ ಇದರದ್ದೇ ಅವರು ತಕೊಂಡದ್ದು ಫೋಟೋವನ್ನೇ ನಾವು ಹಾಕೋದು ಎಕ್ಸ್ಟ್ರಾ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್ ನಿಮ್ಮೊಟ್ಟಿಗೆ ಮಾತನಾಡಿದ ವಿಷಯ ಎಲ್ಲ ಕಡಿಮೆ ಐತೆ ಎಪಿಸೋಡ್ ಮೂರು ಮಾಡ್ಬೋದೇನೋ ಅಷ್ಟು ವಿಷಯಗಳಿವೆ ನಿಮ್ಮ ಸಿಂಗಾಪುರದ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ನಾನು ನಿಮ್ಮ ಸಾಹಿತ್ಯದ ಇದರ ಬಗ್ಗೆ ನಾನು ಕೇಳಿಲ್ಲ ಅದೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಉಂಟು ನಿಮ್ಮ ಅರ್ಚಕ ಜೀವನದ ಬಗ್ಗೆ ಅದು ಕೇಳಲಿಲ್ಲ ಆದರೆ ನೀವು ನಡುವೆ ನಡುವೆ ನಾನು ಮಾತನಾಡುವಾಗ ಇಂಟ್ರಪ್ಟ್ ಮಾಡಿದೆ ಯಾಕಂದರೆ ನಮಗೆ ಸಮಯದ ಒಂದು ಇದಿದೆ ಬಹಳ ಬಹಳ ಖುಷಿಯಾಯಿತು ನನಗೆ ಸಮಯವಾದದ್ದು ಗೊತ್ತೇ ಆಗಲಿಲ್ಲ ಇಲ್ಲಿ ಬಂದಿದ್ದೀರಿ ಅದಕ್ಕೋಸ್ಕರ ನಾವೊಂದು ಒಂದು ನೆನಪಿನ ಕಾಣಿಕೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನೀವು ಬೇರೆ ಬೇರೆ ಆಗಿದ್ರಿ ನಾಟಕದ ನೆಪದಿಂದ ಒಂದು ಕಿಟಕಿಯಲ್ಲಿ ಕಾಣುತ್ತಿರುವಂಥ ಕಟುಕಡವನ್ನು ನೋಡಿ ನೀವು ಮದುವೆ ಆಗಿದಿರಿ ಇಪ್ಪತ್ತೆಂಟು ವರ್ಷಗಳಲ್ಲಿ ರಿಗ್ರೆಟ್ ನೀವು ಮಾಡಲಿಲ್ಲ ನಾ ಪ್ರಶ್ನೆ ಕೇಳಿಲ್ಲ ನಿಮಗೆ ನೀವು ರಿಗ್ರೆಟ್ ಮಾಡಲಿಲ್ಲ ನೀವು ಇನ್ನೂ ಕೂಡ ಅವರನ್ನ ತನ್ನ ಬಾಳ ಸಂಗತಿಯೆಲ್ಲ ತನ್ನ ಒಂದು ಸಂರಕ್ಷಕ ಹೇಳಿ ನೋಡ್ಕೊಳ್ತೀರಿ ಯಾಕೆಂದರೆ ಹನ್ನೆರಡು ಗಂಟೆ ತನಕ ಕಾಯುವುದಿಲ್ಲ ನೀವು ಈಗಲೂ ಕೂಡ ಕಾಯ್ತೀರಿ ಅಂತ ಹೇಳಿದ್ರೆ ಅವರಲ್ಲಿ ನಿಮಗೆ ಅಭಿಮಾನ ಇದೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಇದನ್ನು ನಮ್ಮ ಸಂಸ್ಥೆಯಿಂದ ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು ಪ್ರಮಾಣ ಪತ್ರ ಈ ಪೋಸ್ಟ್ ಆಫೀಸ್ಗೆ ಹೋದ್ರೆ ಕಿಸಾನ್ ವಿಕಾಸ್ ಕೋರ್ಟ ನ್ಯಾಷನಲ್ ಸೈನ್ಸ್ ಸರ್ಟಿಫಿಕೇಟ್ ಕಣ್ಣು ಪಟ್ಟೆಲ್ಲ ನಿಮಗೊಂದು ನನಗಿಂದ ಜಾಸ್ತಿ ಗೊತ್ತಿರಬಹುದು ಹಾಗೆಯೇ ತಾವಿಬ್ಬರು ಬಂದಿದ್ದೀರಿ ಇದೊಂದು ನಮ್ಮ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿಕೊಳ್ಬೇಕು ಎಸ್ ಧನ್ಯವಾದ ಸರ್ ತಾವು ಬಂದ್ರಿ ತಮ್ಮ ಈ ಅಲ್ಪ ಸಮಯದಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ತಮ್ಮ ಅನುಭವವನ್ನು ಹೇಳಿದಿರಿ ಲವ್ ಮ್ಯಾರೇಜ್ ಕ್ಯಾನ್ ಬಿ ಸಕ್ಸಸ್ಫುಲ್ ಅಂತ ಹೇಳಿ ನೀವು ತೋರಿಸ್ಕೊಟ್ಟಿದ್ದೀರಿ ತಮ್ಮಿಗೆ ಮಾತನಾಡಲಿಕ್ಕೆ ನನಗೆ ಸಂತೋಷವಾಯಿತು ಇಲ್ಲಿಗೆ ಬಂದದ್ದಕ್ಕಾಗಿ ವಂದನೆಗಳು ಆತ್ಮೀಯ ವೀಕ್ಷಕರೇ ಇದು ಈ ಬಂಧನದ ಈ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಜೋಡಿಯೊಂದಿಗೆ ನಾವು ಮುಲಾಖಾತ್ ಮಾಡುವ ನಿಮಗೆ ಯಾರಿಗಾದರೂ ಮನಸ್ಸಿದ್ದರೆ ಅಥವಾ ನಿಮ್ಮ ಪರವಾಗಿ ಪರವಾಗಿ ಯಾರಿಗಾದರೂ ಕಳಿಸಲಿಕ್ಕೆ ಮನಸ್ಸಿದ್ದರೆ ದಯವಿಟ್ಟು ನಮ್ಮ ಕೆಳಗೆ ಟಿ ವಿಯ ಸ್ಕ್ರೀನ್ನಲ್ಲಿ ಕಾಣುವಂಥ ಫೋನಿಗೆ ನಾವು ಸಂಪರ್ಕವನ್ನು ಮಾಡ್ಬೋದು ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈ ಜಲ್ ಫಾರ್ ಸೆವೆನ್ ನಮಸ್ಕಾರ